नमस्कार स्नेहितरे, वेलकम बैक टू वन मोर वीडियो आफ् एम ई एस कन्नड। सो इवत्तिन डिस्कशन एनप्पा अंद्रे वि आर् कंटिन्यूविंग द जियोग्रफी, ನಾವು ಭೂಗೋಳಶಾಸ್ತ್ರನ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಜಿಯೋಗ್ರಫಿ. ಆ್ಯಂಡ್ ನಿಮಗೆ ಗೊತ್ತಿದೆ ಜಿಯೋಗ್ರಫಿಯಲ್ಲಿ ನನ್ನ ಎರಡು ವಿಡಿಯೋ ಅಪ್ಲೋಡ್ ಆಗಿದೆ, ಇದು ಮೂರನೇ ವಿಡಿಯೋ. ಆ್ಯಂಡ್ ದಿಸ್ ಇಸ್ ದ ಕಂಟಿನ್ಯೂವೇಶನ್ ಆಫ್ ಫಾರ್ಮೇಶನ್ ಆಫ್ ಯೂನಿವರ್ಸ್. ಈ ವಿಶ್ವದ ಸೃಷ್ಟಿ ಹೇಗಾಯ್ತು ಅನ್ನೋ ಒಂದು ಡಿಸ್ಕಷನ್ ಇತ್ತಲ್ವಾ, ಫಾರ್ಮೇಶನ್ ಆಫ್ ಯೂನಿವರ್ಸ್, ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ, ಆಯಿತಾ? ಸೊ ಬನ್ನಿ ಶುರು ಮಾಡೋಣ. ಸೊ ನಿಮಗೆ ಗೊತ್ತಿದೆ ನಾನು ನಿಮಗೆ ಎರಡು ಥಿಯರೀಸ್ ಹೇಳಿದ್ದೆ, ಒಂದು ಇಮ್ಯಾನುವಲ್ ಕ್ಯಾಂಟ್ ಅವ್ರು ಕೊಟ್ಟಿದ್ದು 1755 ಅಲ್ಲಿ, ಇನ್ನೊಂದು ಕೂಡ ಗೊತ್ತಿದೆ ನಿಮಗೆ, ಇದು ಲ್ಯಾಪ್ಲಸ್ ಅವ್ರು ಕೊಟ್ಟಿದ್ದು, ಆಯಿತಾ? ಈ ಎರಡು ಥಿಯರೀಸ್ದು ವಿಡಿಯೋ ಆಲ್ರೆಡಿ ಹಾಕಾಗಿದೆ, ಭಾಗ ಎರಡು ಅಂತ ಇದೆ ಜಿಯೋಗ್ರಫಿದು. ಇನ್ ಕೇಸ್ ನೀವು ನೋಡಿಲ್ಲ ಅಂದರೆ ನೋಡಿ, ಬಿಕಾಸ್ ಜಿಯೋಗ್ರಫಿ ಇಸ್ ಕಂಟಿನ್ಯೂಯೇಷನ್. ಸೊ ಇವತ್ತು ನಾವು ಇದು ಮೊನೊಯಿಸ್ಟಿಕ್ ಥಿಯರೀಸ್ ಅಂತ ಹೇಳಿದೆ, ಗೊತ್ತಿದೆಯಲ್ವಾ? ಮೊನೊಯಿಸ್ಟಿಕ್, ಮೊನೊಯಿಸ್ಟಿಕ್ ಅಂದರೆ ಒಂದೇ ದೇಹದಿಂದ ಈ ಪ್ರಪಂಚದ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ನಮ್ಮ ಭೂಮಂಡಲ, ಈ ಸೋಲಾರ್ ಸಿಸ್ಟಮ್ ಏನಿದೆ, ಒಂದೇ ಬಾಡಿಯಿಂದ ಹೊರಗೆ ಬಂತು ಅಂತ ಹೇಳ್ತಾರೆ. ಬಟ್ ಇದೆರಡಕ್ಕೂ ತುಂಬ ಡ್ರಾಬ್ಯಾಕ್ಸ್ ಇರೋದ್ರಿಂದ ಜನ ಇದನ್ನು ರಿಜೆಕ್ಟ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಡ್ಯುವಲಿಸ್ಟಿಕ್ ಥಿಯರಿ ಕಾನ್ಸೆಪ್ಟ್ ಉದ್ಭವ ಆಗುತ್ತೆ. ಡ್ಯುವಲಿಸ್ಟಿಕ್, ಡ್ಯುವಲಿಸ್ಟಿಕ್ ಅಂದ್ರೆ ಏನು, ಡ್ಯುವಲ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಟೂ ಬಾಡೀಸ್ ಅಂತ. ಡ್ಯುವಲಿಸ್ಟಿಕ್ ಅಂದ್ರೆ ಟೂ ಬಾಡೀಸ್. ಸೊ ಇವ್ರ ಥಿಯರಿ ಏನಪ್ಪ ಅಂದ್ರೆ, ಪ್ರಪಂಚ ಸಿಂಗಲ್ ಬಾಡಿಯಿಂದ ಬರಲಿಲ್ಲ, ಈ ನೆಬ್ಯುಲ ಗಿಬ್ಯುಲ ಇಂದ ಏನು ಬರಲಿಲ್ಲ, ಇದು ಕರೆಕ್ಟ್ ಅಲ್ಲ. ಸಿಂಗಲ್ ಬಾಡಿಯಿಂದ ನಮ್ಮ ಸೃಷ್ಟಿ ಆಗಲಿಲ್ಲ, ಎರಡು ದೇಹಗಳ ಒಂದು ಪರಸ್ಪರ ಮೀಟಿಂಗ್ ಇಂದ, ಘರ್ಷಣೆಯಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ. ದಿಸ್ ಇಸ್ ಡ್ಯುವಲಿಸ್ಟಿಕ್. ಅಂದರೆ ದ ಯೂನಿವರ್ಸ್ ಕೇಮ್ ಇನ್ ಟು ಪಿಕ್ಚರ್ ಬಿಕಾಸ್ ಆಫ್ ದ ಇಂಟರಾಕ್ಷನ್ ಬಿಟ್ವೀನ್ ಟೂ ಬಾಡೀಸ್. ಆ್ಯಂಡ್ ವೆನ್ ಎವರ್ ಐ ಸೆಟ್ ಟೂ ಬಾಡೀಸ್, ಅಂಡರ್ಸ್ಟ್ಯಾಂಡ್ ಬೈ ಡಿಫಾಲ್ಟ್ ಗ್ರಾವಿಟೇಷನಲ್ ಲಾ ಬಂದೇ ಬರುತ್ತೆ. ಗ್ರಾವಿಟೇಷನಲ್ ಲಾ, ವಾಟ್ ಈಸ್ ಗ್ರಾವಿಟೇಷನಲ್ ಲಾ, ಎಕ್ಸ್ಪ್ಲೇನ್ ಮಾಡಿದ್ದೆ. ಕ್ಯಾಪಿಟಲ್ ಜಿ ಇಸ್ ಈಕ್ವಲ್ ಟು ಜಿ ಎಮ್ ಒನ್ ಎಮ್ ಟು ಬೈ ಡಿ ಸ್ಕ್ವೇರ್, ಗೊತ್ತಿದೆ ಅಲ್ವಾ? ಗ್ರಾವಿಟೇಷನಲ್ ಲಾ ವಿಡಿಯೋ ಒನ್ನಲ್ಲಿ ಹೇಳಿದ್ದಾನೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಥಿಯರೀಸ್ ಬರುತ್ತೆ ಈಗ. ಸೊ ಬನ್ನಿ ಶುರು ಮಾಡೋಣ. ದ ಫಸ್ಟ್ ಡ್ಯುವಲಿಸ್ಟಿಕ್ ಥಿಯರಿಯಲ್ಲಿ ಬಂದಿದ್ದಂಥ ಫಸ್ಟ್ ಥಿಯರಿ ಇದೆ ಅಲ್ವಾ, ಇದ್ರ ಹೆಸರು ಪ್ಲಾನೆಟಿಸಿಮಲ್ ಹೈಪೋಥಿಸಿಸ್ ಅಂತ. ಪ್ಲಾನೆಟೆಸಿಮಲ್, ಪ್ಲಾನೆಟಿಸಿಮಲ್ ಹೈಪೋಥಿಸಿಸ್. ಡೋಂಟ್ ವರಿ, ಡಯಾಗ್ರಾಮ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾನೆ, ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಈಸಿಯಾಗಿ ಅರ್ಥ ಆಗುತ್ತೆ. ಹೆಸರು ನೋಡಿ ಎಲ್ಲ ಭಯ ಪಡಬಾರ್ದು, ಆಯಿತಾ? ಪ್ಲಾನೆಟಿಸಿಮಲ್ ಹೈಪೋಥಿಸಿಸ್ ಇದು ಯಾವಾಗ ಬಂತು ಗೊತ್ತಾ? ಇದು 1905 ಬಂತು. 1905. ಸೊ 1905 ಅಂದರೆ ನಿಮ್ಮ ತಲೆಗೆ ಏನು ಬರ್ತಾ ಇದೆ, ಕಾಂಟೆಂಪರಿ ಇವೆಂಟ್ ಏನಾಗಿತ್ತು ಭಾರತದಲ್ಲಿ, ನೆನ್ಪಿಟ್ಕೊಳ್ಳಿ. ಇಷ್ಟು ಕನೆಕ್ಟ್ ಮಾಡ್ತಾ ಇದ್ದೇನೆ ನೆನಪಿರೋಕ್ಕೆ. ಪಾರ್ಟಿಷನ್ ಆಫ್ ಬೆಂಗಾಲ್ ಆಗಿತ್ತು. ಇವಾಗ ಇಲ್ಲಿ ಏನಾಗಿತ್ತು, ಪಾರ್ಟಿಷನ್ ಆಫ್ ಬೆಂಗಾಲ್ ಕೂಡ ಆಗಿತ್ತು, ಸ್ವದೇಶಿ ಮೂವ್ಮೆಂಟ್ ಕೂಡ ಲಾಂಚ್ ಆಗಿತ್ತು. ನೆನಪಿದೆಯಾ? ಈ ಥರ ಓದಬೇಕು ನೀವು. ನಾನು ಹೇಳ್ದೆ ಅಲ್ವಾ, ಐ ವಿಲ್ ಟೇಕ್ ಇಟ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ ವರ್ಟಿಕಲ್ಸ್ ಅಂತ. ಪ್ಲಾನೆಟಿಸಿಮಲ್ ಥೀಸಿಸ್ ಬಂದಿದ್ದು ರೀಸೆಂಟಾಗಿ, ಇದು ರೀಸೆಂಟಾಗಿ ಬಂದಿದೆ. ಪಾರ್ಟಿಷನ್ ಆಫ್ ಬೆಂಗಾಲ್ ಆಗಿತ್ತು 1905, ಅದಾದಮೇಲೆ ಗೋಪಾಲಕೃಷ್ಣ ಗೋಖಲೆ ಅವರು ಸ್ವದೇಶಿ ಮೂವ್ಮೆಂಟ್, ದ ಫಸ್ಟ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಫ್ ಇಂಡಿಯಾನ ಲಾಂಚ್ ಮಾಡಿದ್ದು ಇಲ್ಲಿಂದ. ಓಕೆನಾ? ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಇವಾಗ ಪ್ಲಾನೆಟಿಸಿಮಲ್ ಥಿಯರಿ ಏನು ಹೇಳುತ್ತೆ ಅಂದರೆ, ಇದನ್ನ ಕೊಟ್ಟಂಥ ಆಥರ್ಸ್ ಹೆಸರು ಚಾಂಬರ್ಲಿನ್, ಒಬ್ಬರು ಚಾಂಬರ್ಲಿನ್ ಆ್ಯಂಡ್ ಮೌಲ್ಟನ್, ಇಬ್ಬರು ಸೇರಿ ಕೊಡ್ತಾರೆ. ದ ಆಥರ್ಸ್ ಆರ್ ಚಾಂಬರ್ಲಿನ್ ಆ್ಯಂಡ್ ಮೌಲ್ಟನ್. ಪ್ರೀವಿಯಸ್ ಟೈಮಲ್ಲಿ ಏನಾಗಿತ್ತು, ಕ್ಯಾಂಟ್ ಅವರು ಒಂದು ಥಿಯರಿ ಕೊಟ್ಟರು, ಲ್ಯಾಪ್ಲಸ್ ಅವರು ಒಂದು ಥಿಯರಿ ಕೊಟ್ಟರು, ಇಲ್ಲಿ ಚಾಂಬರ್ಲಿನ್ ಆ್ಯಂಡ್ ಮೌಲ್ಟನ್ ಇಬ್ಬರು ಸೇರಿ ಥಿಯರಿ ಕೊಡ್ತಾ ಇದ್ದಾರೆ. ಯಾವ ಥಿಯರಿ ಅದು? ಪ್ಲಾನೆಟಿಸಿಮಲ್ ಥಿಯರಿ ಅಂತ. ಇದು ಅರ್ಥ ಆಯ್ತಾ? ಅವ್ರ ಎಸಂಪ್ಷನ್ಸ್ ಏನಂದರೆ, ಗೊತ್ತಿದೆ ಅಲ್ವಾ, ಎವ್ರಿಬಡಿ ಬೇಕ್ ಸಮ್ ಎಸಂಪ್ಷನ್ಸ್. ಕ್ಯಾಂಟ್ ಅವ್ರ ಎಸಂಪ್ಷನ್ ಏನಾಗಿತ್ತು, ಬಾಡಿ ಕೂಲ್ ಆಗಿತ್ತು ಆಮೇಲೆ ರೊಟೇಟ್ ಆಯಿತು ಅಂತ. ಲ್ಯಾಪ್ಲಸ್ ಅವ್ರದ್ದು ಎಸಂಪ್ಷನ್ ಏನು, ಬಾಡಿ ಮೊದಲೇ ಹಿಟ್ಟಿತ್ತು ತಿರುಗ್ತಾ ಇತ್ತು ಅಂತ. ಸೊ ಇವ್ರ ಎಸಂಪ್ಷನ್ ಏನಂದರೆ, ಈ ಸೃಷ್ಟಿಯಲ್ಲಿ ಒಂದು ಸನ್ ಇದೆ, ನಮ್ಮ ಸೂರ್ಯ ಇದಾನಲ್ವಾ, ನಮ್ಮ ಸೂರ್ಯ ಇದ್ರು ಅಂತ ಹೇಳ್ತಿದ್ದಾರೆ. ದೇರ್ ವಾಸ್ ಅವರ್ ಸನ್. ಸೊ ಇವ್ರೇನು ಹೇಳ್ತಿದ್ದಾರೆ, ನೆಬ್ಯುಲಾ ಗಿಬ್ಯುಲಾ ಏನಿರಲಿಲ್ಲ, ಗುರು ಸೂರ್ಯನೇ ಇದ್ದ ಅಂತ ಹೇಳ್ತಿದ್ದಾರೆ. ಸೂರ್ಯ ಇದ್ದ, ಆಮೇಲೆ ಆ ಸೂರ್ಯನ ಪಕ್ಕದಿಂದ, ಒಂದು ಸೂರ್ಯ ಪಾಸ್ ಆಗ್ತಾನೆ ಅಂತ ಹೇಳ್ತಾನೆ. ಒನ್ ಮೋರ್ ಸೂರ್ಯ ವಾಸ್ ಪಾಸಿಂಗ್ ಬೈ ಅಂತ ಹೇಳ್ತಾರೆ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಒಂದು ನಿಮಿಷ, ಡೋಂಟ್ ವರಿ. ಜಸ್ಟ್ ಎಸಂಪ್ಷನ್ಸ್ ಏನಂದರೆ, ಒಬ್ಬ ಸೂರ್ಯ ಇದ್ದ, ನಮ್ಮ ಸೂರ್ಯ ಇಲ್ಲಿದ್ದಾನೆ, ಒನ್ ಸ್ಟಾರ್ ಇಸ್ ಇಯಾ, ಇಟ್ ಈಸ್ ಅ ಸ್ಟಾರ್. ಆ್ಯಂಡ್ ದೇರ್ ವಾಸ್ ಒನ್ ಮೋರ್ ಸ್ಟಾರ್, ಇನ್ನೊಂದು ನಕ್ಷತ್ರ ಇತ್ತು, ಇದನ್ನು ಪ್ರೋಟೋ ಸ್ಟಾರ್ ಅಂತ ಕರೀತಾರೆ. ಪ್ರೋಟೋ ಅಂದರೆ ಹಳೇದು, ಓಲ್ಡ್ ಸ್ಟಾರ್. ಅದು ಪಾಸ್ ಆಗ್ತಾ ಇತ್ತು. ಆ ಸ್ಟಾರ್ ಪಾಸ್ ಆಗ್ತಿರಬೇಕಾದ್ರೆ ಇವರಿಬ್ಬರ ಮಧ್ಯೆ ನಡೆದಂಥ ಗ್ರಾವಿಟೇಷನಲ್ ಎಫೆಕ್ಟಿಂದ ಏನಾಯ್ತು ಅಂತ ಎಸಂಪ್ಷನ್ ಕೊಡ್ತಿದ್ದಾರೆ. ಗ್ರಾವಿಟೇಷನಲ್ ಲಾ ಬರುತ್ತೆ ಇವಾಗ, ಡಯಾಗ್ರಾಮ್ ಸಮೇತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಇವ್ರ ಎಸಂಪ್ಷನ್ ಏನು, ಎರಡು ಸ್ಟಾರ್ಸ್ ಇದೆ, ಒಂದು ಸೂರ್ಯ ಇರೋ ಜಾಗದಲ್ಲಿದ್ದಾನೆ, ನಮ್ಮ ಸೂರ್ಯ ಇರೋ ಜಾಗದಲ್ಲಿದ್ದಾನೆ, ಅವನ ಪಕ್ಕದಿಂದ ಇನ್ನೊಂದು ಸೂರ್ಯ ಪಾಸ್ ಆಗ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಈಸ್ ಸ್ಟೆಪ್ ನಂಬರ್ ಒನ್, ಡಯಾಗ್ರಾಮ್ಸ್ ನೋಡಿ. ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಥೀಸಿಸ್. ಈ ಥೀಸಿಸ್ ಬರೀ ಫಾರ್ಮೇಷನ್ ಆಫ್ ಅರ್ತ್ ಬಗ್ಗೆ ಅಲ್ಲ, ಇಟ್ ಈಸ್ ನಾಟ್ ಜಸ್ಟ್ ದ ಫಾರ್ಮೇಷನ್ ಆಫ್ ಅರ್ತ್. ಫಾರ್ಮೇಷನ್ ಆಫ್ ಅರ್ತ್ ಆದಮೇಲೆ ಅಟ್ಮಾಸ್ಫಿಯರ್ ಹೇಗೆ ಕ್ಲಿಯರ್ ಆಯ್ತು ಅಂತ ಕೂಡ ಹೇಳ್ತಾರೆ. ಅಟ್ಮಾಸ್ಫಿಯರ್ ಹೇಗೆ ಸೃಷ್ಟಿ ಆಯ್ತು ಅಂತ ಕೂಡ ಹೇಳ್ತಾರೆ. ಈ ಜ್ವಾಲಾಮುಖಿ ಇದೆಯಲ್ಲ, ವಾಲ್ಕೇನೋ, ಅದು ಹೇಗೆ ಸೃಷ್ಟಿ ಆಯ್ತು ಅಂತ ಕೂಡ ಹೇಳ್ತಾರೆ. ಸಮುದ್ರ ಹೇಗೆ ಸೃಷ್ಟಿ ಆಯ್ತು ಅಂತ ಕೂಡ ಹೇಳ್ತಾರೆ. ಮಹಾಸಮುದ್ರ ಹೇಗೆ ಸೃಷ್ಟಿ ಆಯಿತು, ಓಷಿಯನ್ಸ್ ಹೇಗೆ ಕ್ರಿಯೇಟ್ ಆಯ್ತು ಅಂತ ಹೇಳ್ತಾರೆ. ಸೊ ಐ ಆಮ್ ವಾಚಿಂಗ್ ಫುಲ್ ಸಿಲೆಬಸ್, ಯಾವ ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ ಯಾವನಿಗೆ ಗೊತ್ತು ಗುರು.
ಸೊ ಕಮಿಂಗ್ ಸಾರಿ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಲೆಟ್ಸ್ ಸ್ಟಾರ್ಟ್. ಸೊ ನೋಡಿ, ನಮ್ಮ ಸೂರ್ಯ ಏನಿದ್ದಾರೆ, ನಾವು ಅವ್ರನ್ನ ಕೆಂಪು ಬಣ್ಣದಲ್ಲಿ ಬಿಡಿಸ್ತಾನೆ ಆಯ್ತಾ. ದಿಸ್ ಇಸ್ ಅವರ್ ಸನ್, ಇವರು ನಮ್ಮ ಸೂರ್ಯ ಸನ್, ನಮ್ಮ ಸೋಲಾರ್ ಸಿಸ್ಟಮಲ್ಲಿ ಇದಾರಲ್ಲ ಆ ಸೂರ್ಯ ಇವರು. ಇನ್ನೊಂದೇನು ಹೇಳ್ತಾ ಇದ್ದಾರೆ, ಅವ್ರ ಪಕ್ಕದಲ್ಲಿ ಇನ್ನೊಂದು ಸೂರ್ಯ ಪಾಸ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ರನ್ನ ಹಳದಿ ಬಣ್ಣದಲ್ಲಿ ಬೆಳೆಸ್ತಾನೆ. ಇಲ್ಲಿ ಒಬ್ಬ ಸೂರ್ಯ ಇದ್ದಾನೆ ಆಯ್ತಾ, ದರ್ ಇಸ್ ಒನ್ ಮೋರ್ ಸನ್ ಹಿಯರ್. ನೋಡಿ, ಒಬ್ಬ ಸೂರ್ಯ ಇಲ್ಲಿದ್ದಾನೆ, ನಮ್ಮ ಸೂರ್ಯ ಇಲ್ಲಿದ್ದಾನೆ, ಅವ್ನ ಪಕ್ಕದಿಂದ ಒಬ್ಬ ಸೂರ್ಯ ಪಾಸ್ ಆಗ್ತಾ ಇದ್ದಾನೆ. ಕಾನ್ಸೆಪ್ಟ್ ಇಷ್ಟೇ, ಅವ್ನ ಪಕ್ಕದಿಂದ ಒಂದು ಸೂರ್ಯ ಪಾಸ್ ಆಗ್ತಾ ಇದ್ದಾನೆ. ಸೊ ಯು ಪೀಪಲ್ ಶುಡ್ ನೋ, ಎವ್ರಿ ಬಾಡಿ ಇನ್ ದ ಯೂನಿವರ್ಸ್, ಪ್ರಪಂಚದಲ್ಲಿರುವಂಥ ಎರಡು ದೇಹಗಳು ಪರಸ್ಪರವಾಗಿ ಆಕರ್ಷಣೆ ಹೊಂದುತ್ತೆ. ಆಕರ್ಷಣೆ ಫೋರ್ಸ್ ಎಷ್ಟು ಇರುತ್ತೆ, ಅವರಿಬ್ಬರ ತೂಕಕ್ಕೆ ವ್ಯಾಲ್ಯೂ ಪ್ರೊಡಕ್ಟ್ ಮಾಡಿದಾಗ ಅಥವಾ ಡಿಸ್ಟೆನ್ಸ್ನ ಇನ್ವರ್ಸ್ ಮಾಡಿದಾಗ. ಸೊ ಇದೇನಿದೆ, ಇದು ಡಿಸ್ಟೆನ್ಸ್ ಇದೆ, ದಿಸ್ ಇಸ್ ಡಿ. ವಾಟ್ ಇಸ್ ದಿಸ್ ಡಿಸ್ಟೆನ್ಸ್, ದೂರ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ದೂರ ಎಷ್ಟಿದೆ ಅಂತ ಇದೆ, ಇವರಿಬ್ಬರಿಗೆ ವೇಟ್ ಇದೆ m1 m2. ಅದೆಲ್ಲ ಮುಖ್ಯ ಅಲ್ಲ. ಈಗ ಆ ಥಿಯರಿ ಗೊತ್ತಿದ್ದರೆ, ನಾನು ಹೇಳಿದ ಫಾರ್ಮುಲಾ ಗೊತ್ತಿದ್ರೆ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾನು ಗ್ರಾವಿಟೇಷನಲ್ ಲಾ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸೊ ಬನ್ನಿ ಶುರು ಮಾಡೋಣ. ಸೊ ಏನಾಗುತ್ತೆ, ಈ ಸೂರ್ಯ ಕೆಳಗೆ ಬರ್ತಾ, ವೆನ್ ದಿಸ್ ಸೂರ್ಯ ಕಮ್ಸ್ ಕ್ಲೋಸರ್ ಟು ದ ಅರ್ತ್, ನಮ್ಮ ಸೂರ್ಯನ ಹತ್ರ ಬಂದಾಗ ಏನಾಗುತ್ತೆ, ಈ ಸೂರ್ಯ ಇದಾರಲ್ವಾ, ಹೀಸ್ ಲಾರ್ಜ್ ಇನ್ ಸೈಜ್. ಇವ್ರದ್ದು ಲಾರ್ಜ್ ಇನ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ, ಅರ್ಥ ಆಗ್ತಿದೆ. ಈಸ್ ವೆರಿ ಸ್ಟ್ರಾಂಗ್, ಯಾರ ದೇಹ ದೊಡ್ಡದಾಗಿರುತ್ತೋ ಎಳಿಯೋಕೆ ಸುಲಭ ಆಗುತ್ತೆ. ಒಂದು ಆನೆಯನ್ನ ಒಂದು ಮೇಕೆನ ಫೈಟ್ ಮಾಡ್ತಿದ್ರೆ ಆನೆನೆ ಗೆಲ್ಲೋದು, ಮೇಕೆನ ಎಳ್ದಾಕತ್ತೆ. ಸೊ ನಮ್ಮ ಸೂರ್ಯ ಸೈಜಲ್ಲಿ ಚಿಕ್ಕವನಾಗಿದ್ದ, ವೀಕ್ ಆಗಿದ್ದ, ಆ ಸೂರ್ಯ ಸ್ಟ್ರಾಂಗ್ ಆಗಿದ್ದ. ಸೊ ಗ್ರಾವಿಟೇಷನಲ್ ಪುಲ್ ಆದಾಗ ಏನಾಯ್ತು, ನಮ್ಮ ಸೂರ್ಯ ಇದಾನಲ್ವಾ, ಇವನು ಚಿಕ್ಕ ಚಿಕ್ಕ ಪುಡಿಯಾಗಕ್ಕೆ ಸ್ಟಾರ್ಟ್ ಆದ. ಹಿ ಸ್ಟಾರ್ಟೆಡ್ ಸ್ಪ್ಲಿಟಿಂಗ್ ಇಂಟು ಸ್ಮಾಲರ್ ಪಾರ್ಟ್ಸ್. ಇವನ ದೇಹದಿಂದ ಚಿಕ್ಕ ಚಿಕ್ಕ ಕಣಗಳು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀಸನ್ ಇಂದ, ಗ್ರಾವಿಟೇಷನಲ್ ಲಾ ಇಂದ. ಈ ಇನ್ನೊಂದು ಸೂರ್ಯ, ಈ S2 ಅನ್ನೋನು S1 ಅನ್ನು ಎಳಿತಿರೋದ್ರಿಂದ ಏನಾಗ್ತಿದೆ, S1 ಒಳಗಿರುವಂಥ ಕಣಗಳು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂದಿನಿಂದ ಏನಾಗುತ್ತೆ, ಕಣಗಳು ಮೆಲ್ಲನೆ ಹೊರಗೆ ಬರೋಕ್ಕೆ ಅರ್ಥ ಆಗುತ್ತೆ. ಈಗ ಅರ್ಥ ಆಗ್ತಿದ್ಯಾ, ನಮ್ಮ ಸೂರ್ಯ ಒಳಗಿಂದನೇ ಈ ನಮ್ಮ ಸಮಸ್ತ ಭೂಮಂಡಲ ಬಂದಿದೆ. ಬಟ್ ಹೇಗೆ ಬಂದಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನಿಷಿಯಲಿ ಪಾರ್ಟಿಕಲ್ ಸ್ಟಾರ್ಟೆಡ್ ಕಮಿಂಗ್ ಔಟ್ ಆಫ್ ದ ಸನ್. ಅರ್ಥ ಆಯ್ತಾ. ಬಟ್ ಏನಂದರೆ, ಡಿಸ್ಟೆನ್ಸ್ ತುಂಬ ಜಾಸ್ತಿ ಇತ್ತು. The distance was very large. Force ittu, adre distance kuda dura idrinda enagutte, gravitational force was comparatively weak. Nan helidde, dura jaasti aadashtu force kammi aagta hogutte, power kammi aagutte gravitation do. Adrinda enaitu, step number 1 artha aita, namma surya aa surya jothe fight aagtide. Step number 2 ku bandre en aagtide ivaga, namma suryaninda horage bandanta kanagal enive, idu namma surya. ಈ ಸೂರ್ಯನಿಂದ ಹೊರಗೆ ಬಂದಿರೋ ಕಣಗಳು ಏನಾಗ ಸ್ಟಾರ್ಟ್ ಆಯಿತು, ದೇ ಸ್ಟಾರ್ಟೆಡ್ ಕೂಲ್. ಇಲ್ಲಿ ಪಾಸ್ ಆಗ್ತಿದ್ದಾನೆ ನಮ್ಮ ಇನ್ನೊಬ್ಬ ಸೂರ್ಯ. ಈಗ ಎರಡು ಸೂರ್ಯನ ಕೆಂಪು ಕಣ್ಣು ಕಲರಲ್ಲೇ ಬಿಡಿಸ್ತಾನೆ ಆಯಿತಾ. ಇನಿಷಿಯಲಿ ಅವ್ನು ಇಲ್ಲಿದ್ದ ಪ್ರೋಟೋಸ್ಟಾರ್, ಆಮೇಲೆ ಕೆಳಗೆ ಬರ್ತಾ ಹೋದ. ಅರ್ಥ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಯಿತು, ಹೊರಗೆ ಬಂದಂಥ ಕಣಗಳಿವೆ ಅಲ್ಲ, ದೇ ಸ್ಟಾರ್ಟೆಡ್ ಕೂಲಿಂಗ್ ಡೌನ್. ಕೂಲಿಂಗ್ ಡೌನ್ ಆಗಬೇಕಾದ್ರೆ ಏನಾಯಿತು, ನಿನ್ನೆದು ಕ್ಯಾಂಟ್ ಥಿಯರಿ ಗೊತ್ತಿದೆಯಾ ನಿಮಗೆ, ಒನ್ ಪಾರ್ಟಿಕಲ್ ಒನ್ ಮೋರ್ ಪಾರ್ಟಿಕಲ್ ಕೊಲೈಡ್ಸ್ ಟು ಬಿಗ್ ಕ್ರಿಕೆಟ್ ಒನ್ ಬಿಗ್ ಪಾರ್ಟಿಕಲ್. ಕ್ಯಾಂಟ್ ಥಿಯರಿ ಸೇಮ್, ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಅಟ್ರಾಕ್ಟ್ ಆಗಿ ದೊಡ್ಡ ಪಾರ್ಟಿಕಲ್ ಕ್ರಿಯೇಟ್ ಆಗೋದ್ರಿಂದ ಏನು ಹೇಳ್ತಿದ್ದಾರೆ, ಬಿಕಾಸ್ ಆಫ್ ದಿಸ್ ಏನಾಯಿತು, ಚಿಕ್ಕ ಕಣಗಳು ದೇ ಸ್ಟಾರ್ಟೆಡ್ ಕಂಡೆನ್ಸಿಂಗ್ ವಿತ್ ಈಚ್ ಅದರ್ ಅಂತ ಹೇಳ್ತಾ ಹೋಗ್ತಾರೆ. ಹೊರಗೆ ಬಂದಂಥ ಕಣಗಳೇನಿವೆ, ದೇ ಸ್ಟಾರ್ಟೆಡ್ ಕಂಡೆನ್ಸಿಂಗ್ ವಿತ್ ಈಚ್ ಅದರ್. ಈ ಥರ 9 ಬಂತು ಅಂತ ಹೇಳ್ತಾರೆ. ಇಲ್ಲಿಗೆ ಅವ್ರು ನಿಲ್ಲಿಸಲಿಲ್ಲ, ಇಲ್ಲಿಗೆ ಅವರು ಸ್ಟೋರಿನ ನಿಲ್ಲಿಸಲೇ ಇಲ್ಲ. ಒಂದು ನಿಮಿಷ, ಇದು ಸ್ವಲ್ಪ ಇನ್ನು ದೊಡ್ಡದು ಮಾಡ್ತಾನೆ, ಸೊ ದಟ್ ಡಯಾಗ್ರಾಮ್ ಫುಲ್ಲು ಒಂದರಲ್ಲೇ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಬಿಡ್ತಾನೆ. ಇದು ನಮ್ಮ ಸೂರ್ಯ, ಏನು ಗುರು ಇದು, ಹಾಂ ಓಕೆ, ಇದು ನಮ್ಮ ಸೂರ್ಯ. ಒಂದು ನಿಮಿಷ ಫ್ರೆಂಡ್ಸ್, ಈ ಸ್ಟೋರಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದು. ಹಾಂ, ಇದು ನಮ್ಮ ಸೂರ್ಯ S1, ಇದು ಇನ್ನೊಂದು ಸೂರ್ಯ, ಇವನು ಪಾಸ್ ಆಗ್ತಾ ಇದ್ದಾನೆ ಹೇಳ್ದೆ ಅಲ್ವಾ, ಈಸ್ ಪಾಸಿಂಗ್ ಬೈ. ಇದು ಇನ್ನೊಂದು ಸೂರ್ಯ ಪಾಸ್ ಆಗ್ತಿದ್ದಾನೆ S2. ಇವನು ಶಕ್ತಿ ಜಾಸ್ತಿ ಇದೆ, ಸೊ ಇವನು ಕೆಳಗಡೆ ಹೋಗ್ತಾ ಇದ್ದಾನೆ. ಸೊ ಇನ್ ಹೋಗ್ತಾ ಏನು ಮಾಡ್ತಿದ್ದೆ ನೋಡಿ, ಡ್ಯಾಶ್ ಆಗ್ತಿಲ್ಲ, ಅವನು ಅವ್ರ ಪಾಡಿಗೆ ಹೋಗ್ತಾ ಇದ್ದಾನೆ ಅಷ್ಟೇ, ಡ್ಯಾಶ್ ಆಗ್ತಿಲ್ಲ. ಇದರಿಂದ ಏನಾಯಿತು, ಕಣಗಳು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವಾ, ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಏನಾಗ್ತಿದೆ, ಆ ಕಣಗಳು ಮೆಲ್ಲನೆ ಕಂಬೈನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೂರ್ಯನ ಹೊಟ್ಟೆಯಿಂದ ಹೊರಗೆ ಬಂದರೂ ಕೂಡ ದೇ ಸ್ಟಾರ್ಟೆಡ್ ಕೂಲಿಂಗ್ ಡೌನ್. 3, 5, 6, 7, 8, 9 ಆಯ್ತಾ. ಈ ಡಿಸ್ಟೆನ್ಸ್ ಇದೆ ಅಲ್ವಾ, ಇದು ಎಷ್ಟೋ ಮಿಲಿಯನ್ ಕಿಲೋಮೀಟರ್ಸ್ ದೂರ ಇದೆ ಆಯ್ತಾ. ಇಷ್ಟು ಹತ್ರ ಇಲ್ಲ ಇರಲಿಲ್ಲ ಈ ಸೂರ್ಯನ್ಗೆ, ಇದಕ್ಕೆ ತುಂಬ ದೂರ ಇದೆ. ಡಯಾಗ್ರಾಮ್ ಬಿಡ್ಸೋಕ್ಕೆ ಜಾಗ ಇಲ್ಲ ಅಂತ ಹಂಗೆ ಬಿಡಿಸಿದ್ದಾನೆ. ಪಕ್ಕದಲ್ಲೇ ಹೋಯ್ತು ಅಂತ ಅನ್ಕೋಬೇಡಿ, ಇಷ್ಟು ಪಕ್ಕದಲ್ಲಿ ಹೋಗಿದ್ರೆ ನುಂಗ್ ಬಿಡ್ತಿದ್ದ. ಓಕೆ, ಸೊ ಇಷ್ಟು ಅರ್ಥ ಆಯ್ತಾ. ಇದಾದ್ಮೇಲೆ ಏನಾಯಿತು, ಈ ಬಾಡಿನೇ ಇದಾದ್ಮೇಲೆ ಏನಾಯಿತು ಅರ್ಥ ಮಾಡ್ಕೊಳ್ಳಿ. ಸ್ಲೋಲಿ ಕೂಲಿಂಗ್ ಡೌನ್ ಸ್ಟಾರ್ಟ್ ಆಯ್ತಾ. ಅಂದರೆ ಪ್ಲಾನೆಟಿಸಿಮಲ್ಸ್ ಫಾರ್ಮ್, ನೋಡಿ ಈ ಪಾರ್ಟಿಕಲ್ಸ್ ಇದೆ ಅಲ್ವಾ, ಈ ಚಿಕ್ಕ ಕಣಗಳು
ಕಲೆಕ್ಟ್ ಆಗಬೇಕಾದ್ರೆ ಇದನ್ನ ಪ್ಲಾನೆಟಿಸಿಮಲ್ಸ್ ಅಂತ ಕರೀತಾರೆ. ಪ್ಲಾನೆಟಿಸಿಮಲ್ಸ್ ಈ ಚಿಕ್ಕ ಚಿಕ್ಕ ಕಣಗಳು ಏನು ಸೂರ್ಯನ ಹೊಟ್ಟೆಯಿಂದ ಹೊರಗೆ ಬಂತಲ್ವಾ ಇದನ್ನ ಪ್ಲಾನೆಟಿಸಿಮಲ್ಸ್ ಅಂತ ಕರೀತಾರೆ. ವೆನ್ ಟೂ ಆರ್ ಮೋರ್ ಪ್ಲಾನೆಟಿಸಿಮಲ್ಸ್ ಕಂಬೈನ್ಡ್ ವಿತ್ ಈಚ್ ಅದರ್ ಒಂದು ಕಣ ಇನ್ನೊಂದು ಕಣ ಹೊಂದಿಕೊಂಡು ದೊಡ್ಡ ದೊಡ್ಡ ಕಣ ಆಗ್ತಾ ಹೋಯ್ತಲ್ಲ ದ ಫಾರ್ಮ್ಡ್ ಕಂಟೆಂಟ್ ಇಸ್ ಕಾಲ್ಡ್ ಎಸ್ ಪ್ಲಾನೆಟ್. ಸೊ ಪ್ಲಾನೆಟ್ ಇಸ್ ಫಾರ್ಮ್ಡ್ ಬೈ ಪ್ಲಾನೆಟಿಸಿಮಲ್ಸ್. ಸೂರ್ಯನ ಚಿಕ್ಕ ಚಿಕ್ಕ ಕಣಗಳು ಕೂಡಿ ನಮ್ಮ ಈ ಸಮಸ್ತ ಭೂಮಂಡಲ ಸೃಷ್ಟಿಯಾಗಿದೆ ಅಂತ ಇವ್ರದ್ದು ಫಸ್ಟ್ ಅಸಂಪ್ಷನ್. ಇದು ಮೊದಲನೇ ಅಸಂಪ್ಷನ್. ಸೋಲಾರ್ ಸಿಸ್ಟಮ್ ಹೇಗೆ ಕ್ರಿಯೇಟ್ ಅಂತ ಅರ್ಥ ಆಯ್ತಾ? ಸೋಲಾರ್ ಸಿಸ್ಟಮ್ ಹೇಗೆ ಕ್ರಿಯೇಟ್ ಆಯಿತು ಅಂತ ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಒನ್ ಅರ್ಥ ಮಾಡ್ಕೊಳ್ಳಿ. ಇದು ರೊಟೇಷನ್ ಇದೆ ಗೊತ್ತಾ, ನಮ್ಮ ಸೋಲಾರ್ ಸಿಸ್ಟಮ್ ರೊಟೇಟ್ ಮಾಡ್ತಿದೆ ಅದಕ್ಕೆ ಕೂಡ ಕಾರಣ ಇದೆ ಅಂತ ಹೇಳ್ತಾರೆ. ಈ ಸೂರ್ಯ ಹೋಗ್ತಾ 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 ಇದ್ರದ್ದು ಡೈರೆಕ್ಷನ್ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಹೋದ ಅಂತಿದ್ದಾರೆ. ಆ ನಕ್ಷತ್ರಗಳು ಪ್ಲಾನೆಟ್ ಕೂಡ ಇವನ ಜೊತೆನೇ ತಿರುಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಒಂದು ವೆಲಾಸಿಟಿ ಕ್ರಿಯೇಟ್ ಆಗುತ್ತೆ. ಈ ವೆಲಾಸಿಟಿ ಇದ್ದರೆ ನಮ್ಮ ಸೋಲಾರ್ ಸಿಸ್ಟಮ್ ತಿರುಗ್ತಾ ಇದೆ ಅಂತ ಕೂಡ ಇವನು ಹೇಳ್ತಾನೆ. ಇದು ಕೂಡ ಒಂದು ಥೀಸಿಸ್ ಅವ್ರದ್ದೇ ಪ್ರೊಡ್ಯೂಸ್. ಅರ್ಥ ಆಗ್ತಿದ್ಯಾ? ಲೆಟ್ಸ್ ಗೋ ಬ್ಯಾಕ್. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾವು ಸೋಲಾರ್ ಸಿಸ್ಟಮ್ನೇ ಫೋಕಸ್ ಮಾಡೋಣ. ಇವಾಗ ಏನಾಗ್ತಿದೆ, ಈ ಬಾಡಿನ ಫೋಕಸ್ ಮಾಡಿ, ಇದನ್ನ ಎಸ್ಯೂಮ್ ಮಾಡಿ ಆಯ್ತಾ. ಸೊ ಇವನಿಗೂ ಗ್ರಾವಿಟೇಷನ್ ಎಫೆಕ್ಟ್ ಆಗ್ತಿದೆಯಾ ಇಲ್ವಾ ನೋಡಿ. ಇಲ್ಲಿ ಎಸ್ ಒನ್ ಸೂರ್ಯ ಇದ್ದಾನೆ, ಇಲ್ಲಿ ಎಸ್ ಟು ಸೂರ್ಯ ಇದ್ದಾನೆ, ಇವರಿಬ್ಬರು ಕೂಡ ಇದ್ರ ಮೇಲೆ ಗ್ರಾವಿಟೇಷನ್ ಫೋರ್ಸ್ ಎಫೆಕ್ಟ್ ಮಾಡ್ತಂತಾನೆ. ಸೊ ಈ ಸೂರ್ಯನಿಂದ ಈ ಚಿಕ್ಕ ಪಾರ್ಟಿಂದ ಕೂಡ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಹೊರಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ ಅರ್ಥ ಆಗ್ತಿಲ್ವಾ ನೋಡಿ. ಎಸ್ ಒನ್ ಎಸ್ ಟು ಎಳ್ದಾಡ್ತಿದ್ದಾರೆ. ಸೊ ಎಸ್ ಒನ್ ಇಂದ ಪಾರ್ಟಿಕಲ್ಸ್ ಹೊರಗೆ ಬಂತು. ಈಗ ಹೊರಗೆ ಬಂದಿರೋ ಪಾರ್ಟಿಕಲ್ ಇಲ್ಲಿ ಕಂಬೈನ್ ಆಗಿದೆ, ಇದು ಎಸ್ ತ್ರೀ. ಇವಾಗ ಎಸ್ ತ್ರೀ ಎಲ್ಲಿದೆ, ಎಸ್ ಒನ್ ಮತ್ತೆ ಎಸ್ ಟು ಮಧ್ಯದಲ್ಲಿದೆ. ಸೊ ಇವನಿಗೆ ಕೂಡ ಗ್ರಾವಿಟೇಷನಲ್ ಅಪ್ಲೈ ಆಗುತ್ತೆ ತಾನೆ. ಇವನ್ ದೀಸ್ ಟು ಆರ್ ಪುಲ್ಲಿಂಗ್ ಈಚ್ ಅದರ್, ಇವನ್ ದೀಸ್ ಟು ಆರ್ ಪುಲ್ಲಿಂಗ್ ಈಚ್ ಅದರ್. ಇದರಿಂದ ಏನಾಯ್ತು, ಈ ಚಿಕ್ಕ ಪಾರ್ಟಿಕಲ್ ಇಂದ ಚಿಕ್ಕ ಚಿಕ್ಕ ಕಣಗಳು ಮತ್ತೆ ಹೊರಗೆ ಬರಕ್ಕೆ ಸ್ಟಾರ್ಟ್ ಆಯಿತು. ಅರ್ಥ ಆಗ್ತಿದೆ ಅಲ್ವಾ? ಮತ್ತೆ ಹೊರಗೆ ಬರಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಏನಾಯ್ತು, ಸ್ಟೆಪ್ ನಂಬರ್ ತ್ರೀ, ಜಸ್ಟ್ ಒಂದೇ ಬಿಡಿಸ್ತಾನೆ. ಇಲ್ಲಿ ನಮ್ಮ ಸೂರ್ಯ ಇದ್ದಾನೆ, ಸ್ವಲ್ಪ ದೊಡ್ಡದು ಮಾಡೋಣ ಸೂರ್ಯನ ಆಯ್ತಾ. ಇಲ್ಲಿ ಪ್ರೋಟೋಸ್ಟಾರ್ ಇದ್ದಾನೆ, ಪಾಸಿಂಗ್ ಸೂರ್ಯ. ಈ ಎರಡು ಸೂರ್ಯ ಮಧ್ಯೆ ಒಂದು ಅಮಾಯಕ ಬಕ್ರ ಸಿಕ್ಕಾಕೊ ಬಿದ್ದಿದ್ದಾನೆ. ಇಲ್ಲೊಬ್ಬ ಸೂರ್ಯ ಚಿಕ್ಕ ಪ್ಲಾನೆಟ್ ಫಾರ್ಮ್ ಆಗಿದೆ ಆಯ್ತಾ. ಬಟ್ ಏನಾಗ್ತಿದೆ, ಡ್ಯೂ ಟು ಫೋರ್ಸ್ ಇವನ್ ಹೊಟ್ಟೆಯಿಂದ ಕೂಡ ಕಣಗಳು ಹೊರಗೆ ಬರಕ್ಕೆ ಸ್ಟಾರ್ಟ್ ಆಗಿವೆ. ಸೊ ಅದೇನಾಯ್ತು, ಆಫ್ಟರ್ ಸಮ್ ಟೈಮ್ ಇವನ್ ದೆಟ್ ಸ್ಟಾರ್ಟೆಡ್ ಕೂಲಿಂಗ್ ಡೌನ್. ಅರ್ಥ ಮಾಡ್ಕೊಳ್ಳಿ, ಒಂದು ಪ್ಲಾನೆಟ್ ಹೊಟ್ಟೆ ಒಳಗಿಂದ ಮತ್ತೆ ಕಣಗಳು ಹೊರಗೆ ಬಂದು ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಪ್ಲಾನೆಟ್ ತರ ಫಾರ್ಮ್ ಆಗತ್ತೆ. ದಿಸ್ ಈಸ್ ವಾಟ್ ಯು ಕಾಲ್ ಆಸ್ ಸ್ಯಾಟಲೈಟ್. ಈಗ ನಮ್ಮ ಚಂದ್ರ ಇದಾನಲ್ವಾ, ಆ ಚಂದ್ರ ಹೇಗೆ ಹುಟ್ಟಿದ ಅಂದ್ರೆ, ನಮ್ಮ ಅರ್ಥ್ ನಮ್ಮ ಭೂತಾಯಿ ಹೊಟ್ಟೆಯಿಂದಾನೆ ಹುಟ್ಟಿದಾನಂತ ಹೇಳ್ತಾರೆ. ಬಿಕಾಸ್ ಆಫ್ ವಾಟ್ ದ ಫೋರ್ಸ್ ದಟ್ ಈಸ್ ಆಕ್ಟಿಂಗ್ ಬೈ ಎಸ್ ಒನ್ ಅಂಡ್ ಎಸ್ ಟು, ಅದು ಮತ್ತೆ ಎಳಿತಿರೋದ್ರಿಂದ ಮೂನ್ ಫಾರ್ಮೇಷನ್ ಆಗತ್ತೆ ಅಂತ ಹೇಳ್ತಾರೆ. ಸಿನ್ಸ್ ನಮ್ಮ ಅರ್ಥದ ಸೈಜ್ ಚಿಕ್ಕದಾಗಿರೋದ್ರಿಂದ ಒಂದೇ ಮೂನ್ ಬಂತು. ಸ್ಯಾಟರ್ನ ನೀವು ಕನ್ಸಿಡರ್ ಮಾಡಿದ್ರೆ ಸ್ಯಾಟರ್ನ್ ದೊಡ್ಡೋನಲ್ವಾ, ಅದಕ್ಕೆ ಅವನಿಗೆ ಜಾಸ್ತಿ ಮೂನ್ಸ್ ಬಂತು ಅಂತ ಹೇಳ್ತಾರೆ. ವಿಚ್ ಇಸ್ ಪ್ರಾಕ್ಟಿಕಲಿ ಕರೆಕ್ಟ್, ಅನಾಲಿಟಿಕಲಿ ಕರೆಕ್ಟ್ ಅಲ್ವಾ? ಸ್ಯಾಟರ್ನ್ಗೆ ಐ ಮೀನ್ ಜುಪಿಟರ್ ದೊಡ್ಡದಾಗಿರೋದ್ರಿಂದ ಇವನಿಗೆ ಕೂಲ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ. ಸಿನ್ಸ್ ಜುಪಿಟರ್ ಇಸ್ ಲಾರ್ಜರ್ ಇನ್ ಸೈಜ್, ದೊಡ್ಡದಾಗಿರೋದ್ರಿಂದ ಕೂಲ್ ಆಗೋಕ್ಕೆ ಟೈಮ್ ತಗೊಳ್ಳೋದ್ರಿಂದ ಏನಾಯ್ತು, ಜಾಸ್ತಿ ಕಣಗಳು ಹೊರಗೆ ಬಂದವು ಇವನಿಂದ. ಮತ್ತು ಈ ಕಡೆ ಕೂಡ ಈ ಸೂರ್ಯನಿಂದ ಕೂಡ ಕಣಗಳು ಹೊರಗೆ ಬರೆದಿರೋದ್ರಿಂದ ಏನಾಯ್ತು, ಜುಪಿಟರ್ ಹ್ಯಾಸ್ ಮೋರ್ ನಂಬರ್ ಆಫ್ ಮೂನ್ಸ್ ಆರ್ ಸ್ಯಾಟಲೈಟ್ಸ್. ಅರ್ಥ ಚಿಕ್ಕದಲ್ವಾ, ಒಂದು ಚಿಕ್ಕ ಪಾರ್ಟಿಕಲ್ ಬಂತು ಆಮೇಲೆ ಕಂಡೆನ್ಸ್ ಆಗಿರೋದ್ರಿಂದ ಒಂದೇ ಮೂನ್ ಬಂತು ಸರ್. ಬಟ್ ಜುಪಿಟರ್ ದೊಡ್ಡದಾಗಿರೋದ್ರಿಂದ ಜಾಸ್ತಿ ಮೂನ್ಸ್ ಬಂತು ಅಂತ ಕೂಡ ಅವರಿಬ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅರ್ಥ ಆಯ್ತಾ? ಹೌ ಈ ಸ್ಯಾಟಲೈಟ್ ಫಾರ್ಮ್ಡ್ ಸ್ಯಾಟಲೈಟ್ ಈಸ್ ಫಾರ್ಮ್ಡ್ ಬಿಕಾಸ್ ವೈಲ್ ದ ಪ್ಲಾನೆಟ್ ಈಸ್ ಸಿಮಲ್ಸ್ ವೆರ್ ಕೂಲಿಂಗ್ ಡೌನ್ ಟು ಬಿಕಮ್ ಪ್ಲಾನೆಟ್, ಇನ್ನೂ ಗ್ರಾವಿಟೇಷನಲ್ ಫೋರ್ಸ್ ಎರಡೂ ಕಡೆಯಿಂದ ಆಕ್ಟ್ ಆಗ್ತಿದ್ದರಿಂದ ಅವ್ರ ಹೊಟ್ಟೆಯಿಂದ ಕೂಡ ಚಿಕ್ಕ ಚಿಕ್ಕ ಕಣಗಳು ಹೊರಗೆ ಬಂದವು. ಆ ಚಿಕ್ಕ ಕಣಗಳು ಕಂಬೈನ್ ಆಗಿ ಒಂದು ಮೂನ್ ಫಾರ್ಮ್ ಆಯ್ತು ಅಂತ ಹೇಳ್ತಿದ್ದಾರೆ. ಇದು ಅರ್ಥ ಆಯ್ತಾ ನಿಮಗೆ? ಹೇಗೆ ಸೋಲಾರ್ ಸಿಸ್ಟಮ್ ಕೇಮ್ ಇನ್ ಟು ಪಿಕ್ಚರ್, ಹೇಗೆ ಮೂನ್ ಕೇಮ್ ಇನ್ ಟು ಪಿಕ್ಚರ್ ಅಂತ, ಒಂದು ದೇಹ ಇನ್ನೊಂದು ದೇಹನ ಎಳೆದಿರೋದ್ರಿಂದ ಆ ಹೊಟ್ಟೆಯೊಳಗಿಂದ ಬಂದಿರುವ ಕಣಗಳಿಂದ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಯ್ತು ಅಂತ ಹೇಳ್ತಾರೆ. ದಿಸ್ ಈಸ್ ಹೌ ಇಟ್ ಈಸ್. ಎಮ್ಯಾನ್ಯುಯಲ್ ಕ್ಯಾಂಟೋಲ್ ಏನು ಹೇಳಿದ್ರು, ಸ್ಪಿನ್ ಆಗ್ತಾ ಇತ್ತು ಜೋರ್ ಜೋರಾಗಿ, ಅದರಿಂದ ಕಣಗಳು ಹೊರಗೆ ಬಂತು ಅಂತಾರೆ. ಇಲ್ಲಿ ಕಣಗಳು ಹೊರಗೆ ತಿರುಗೋದ್ರಿಂದ ಬರೋಲ್ಲ, ಇಲ್ಲಿ ಅದು ಗ್ರಾವಿಟೇಷನಲ್ ಪುಲ್ ಇಂದ ಬರುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಅವ್ರದ್ದು ಯಾವ ಥಿಯರಿ, ಅವ್ರದ್ದು ಸೆಂಟ್ರಿಪೀಟಲ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್, ಇವ್ರದ್ದು ಗ್ರಾವಿಟೇಷನಲ್ ಫೋರ್ಸ್ ಇಂದ ಫಾರ್ಮ್ ಆಯಿತು ಅಂತ ಹೇಳ್ತಿದ್ದಾರೆ. ಇದು ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಾ ನಿಮಗೆ? ಎಳಿಯೋದ್ರಿಂದ ಈ ಸೂರ್ಯನ ಸೈಜ್ ಮಾಸ್ ಚಿಕ್ಕದಾಗಿರೋದ್ರಿಂದ ಇವನು ಎಳ್ದಿದ್ದ ಫೋರ್ಸ್ಗೆ ಕಿತ್ಕೊಂಡು ಬಂದಿದ್ದಾನೆ, ಇವನು ಹೊಟ್ಟೆಯಿಂದ ಕಿತ್ಕೊ ಬಂದಿದ್ದೆ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ನಮ್ಮ ಸೂರ್ಯ ಏನು ಕಾಣ್ತಿದ್ದಾರೆ ನಿಮಗೆ ಬೆಳಿಗ್ಗೆ, ಸೂರ್ಯ ನಮಸ್ಕಾರ ಹೊಡಿತೀರಲ್ವಾ, ಅವ್ರ ಹೊಟ್ಟೆಯಿಂದನೇ ಉದ್ಭವ ಆಗಿದೆ ಅಂತ ಕೂಡ ಇವ್ರದ್ದು ಥೀಸಿಸ್. ಅದು ಯಾಕೆ, ಅವ್ನ ಫ್ರೆಂಡ್ ಇನ್ನೊಬ್ಬ ನಕ್ಷತ್ರ ಎಳಿತಾ ಇದ್ದ ಅವನ್ನ, ಅವನಿಗೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಚಿಕ್ಕ ಚಿಕ್ಕ ಕಣನ ಕಳಿಸ್ದ ಅಂತ ಹೇಳ್ತಾನೆ. ಇದು ಅರ್ಥ ಆಯ್ತಾ? ಇದು ಅರ್ಥ ಆದರೆ ಇನ್ನೂ ಥಿಯರಿ ಮುಗಿಲಿಲ್ಲ. ದಿಸ್ ಇಸ್ ದ ಫಾರ್ಮೇಷನ್ ಆಫ್ ಸೋಲಾರ್ ಸಿಸ್ಟಮ್. ಭೂಮಂಡಲ ಗ್ರಹಮಂಡಲ ಹೇಗೆ ಸೃಷ್ಟಿ ಆಯ್ತು ಅಂತ ಮಾತ್ರ ಹೇಳಿದ್ದು. ಇದಾದ್ಮೇಲೆ ಹಿ ಟೇಕ್ಸ್ ದಿ ಬೋತ್, ಯಾರು ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಚಾಂಬರ್ಲಿನ್ ಅಂಡ್ ಮೋರ್ಟನ್ ಥಿಯರಿನ ಇನ್ನೂ ಮುಂದೆ ತಗೊಂಡೋಗ್ತಾರೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಅರ್ಥ್ ಬಗ್ಗೆ ಹೇಳ್ತಾರೆ. ದೇ ಸ್ಟಾರ್ಟ್ ಸ್ಪೀಕಿಂಗ್ ಅಬೌಟ್ ದ ಅರ್ಥ್.
ಸೃಷ್ಟಿ ಆಫ್ ದ ಮೂನ್ ಮುಗೀತು, ಸೃಷ್ಟಿ ಆಫ್ ದ ಅರ್ಥ್ ಮುಗೀತು. ಈಗ ಅರ್ಥ್ ಬಗ್ಗೆ ಹೇಳ್ತಾರೆ ನೋಡಿ. ಅರ್ಥ್ ಇನಿಷಿಯಲಿ ಕೂಲ್ ಆಗ್ತಿತ್ತಲ್ವಾ, ಇದು ಅರ್ಥ್. ಅರ್ಥ್ ಇನಿಷಿಯಲಿ ಕೂಲ್ ಆಗ್ತಾ ಇತ್ತಲ್ವಾ, ಕಂಡೆನ್ಸೇಷನ್. ಇನಿಷಿಯಲಿ ಹೀಟ್ ಆಗಿತ್ತು, ಸೊ ಪಾರ್ಟಿಕಲ್ಸ್ ದೂರ 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 ಇತ್ತು. ಹಿಂಗೆ ಪ್ಲಾನೆಟಿಸಿಮಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ಲಾನೆಟಿಸಿಮಲ್ಸ್ ಕಣಗಳು ಹಿಂಗಿದ್ವು. ಆಮೇಲೆ ದೇ ಸ್ಟಾರ್ಟೆಡ್ ಕಂಬೈನಿಂಗ್ 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 ಇನ್ ಟು ಒನ್ ಯೂನಿಟ್. ಸೊ ಇದರಿಂದ ಏನಾಯ್ತು, ಎಕ್ಸ್ಟೆನ್ಸಿವ್ ಪ್ರೆಷರ್ ಕ್ರಿಯೇಟ್ ಆಗತ್ತೆ. ದರ್ ಇಸ್ ಅ ಲಾಟ್ ಆಫ್ ಪ್ರೆಷರ್ ಇಲ್ಲಿ 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 ಎಲ್ಲ ಕಡೆಯಿಂದ ಪ್ರೆಷರ್ ಇದೆ. ಬಿಕಾಸ್ ಎಲ್ಲ ಮಾಲಿಕ್ಯೂಲ್ಸ್ ಒಟ್ಟಿಗೆ ಬರ್ತದೆ. ಈಗ ನೋಡಿ, ನಿಮ್ಮ 50 ಜನನ ನಾನು ತಗೊಂಡು ಹೋಗಿ ಒಂದು ಚಿಕ್ಕ ರೂಮಲ್ಲಿ ಗೂಡಾಕಿದ್ರೆ ಹೆಂಗಾಗತ್ತೆ? ಕಸರಾಡ್ಕೊಂಡು ಕಸರಾಡ್ಕೊಂಡು ಸಾಯ್ತೀರಾ ಗೊತ್ತಾ? ಒಂದು ಚಿಕ್ಕ ರೂಮಲ್ಲಿ 50 ಜನನ ಕೂಡಾಕಿದ್ರೆ ಹೆಂಗಾಗತ್ತೆ? ಅದೇ ಥರ ಇಲ್ಲೂ ಆಗ್ತಿತ್ತು. ಆಲ್ ದ ಪ್ಲಾನೆಟಿಸಿಮಲ್ ಸ್ಟಾರ್ಟೆಡ್ ಕಮಿಂಗ್ ಕ್ಲೋಸರ್ ಆ್ಯಂಡ್ ಕ್ಲೋಸರ್. ಇದರಿಂದ ಏನಾಯಿತು, ಪ್ರೆಷರ್ ಕ್ರಿಯೇಟ್ ಆಯಿತು. ಆ ಪ್ರೆಷರ್ ಎಷ್ಟಿತ್ತಂದರೆ, ಇಟ್ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ದ ಕ್ರ್ಯಾಕ್ಸ್ ಆನ್ ದ ಅರ್ತ್. ಅದು ಭೂಮಿ ತಾಯಿ ಹೊಟ್ಟೆ ಮೇಲ್ಗಡೆಯಿಂದ ಕ್ರ್ಯಾಕ್ಸ್ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರ್ಯಾಕ್ಸ್ ಕ್ರ್ಯಾಕ್ಸ್ ಅಂದರೆ ಗೊತ್ತಾ, ಬಿರುಕುಗಳು ಮೂಡತ್ತೆ. ಅರ್ಥ ಆಗ್ತಿದೆಯಾ? ಆಮೇಲೆ ಇದು ಕಂಬೈನ್ ಆಗ್ತಾ 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 ಅರ್ಥ ಚಿಕ್ಕದಾಗ್ತಾ ಹೋಯಿತು. ಅರ್ಥ ಸ್ಟಾರ್ಟೆಡ್ ಕಂಡೆನ್ಸಿಂಗ್ ಡೌನ್. ಪ್ರೆಷರ್ ವಾಸ್ ಆ್ಯಕ್ಟಿಂಗ್ ವೆರಿ ಹಾರ್ಡ್. ಅರ್ಥ ಮಾಡ್ಕೊಳ್ಳಿ, ಪ್ರೆಷರ್ ವಾಸ್ ಆ್ಯಕ್ಟಿಂಗ್ ವೆರಿ ವೆರಿ ಹಾರ್ಡ್ ಆನ್ ಹರ್. ನಮ್ಮ ಭೂಮಿ ತಾಯಿ ಮೇಲೆ ಪ್ರೆಷರ್ ಇತ್ತು. ಸೊ ಅವಳೇನು ಮಾಡಿದ್ರು, ಶಿ ಸ್ಟಾರ್ಟೆಡ್ ಕ್ರ್ಯಾಕಿಂಗ್. ಅವಳು ಕ್ರ್ಯಾಕ್ ಫಾರ್ಮ್ ಮಾಡ್ತಾರೆ. ಅದಾದಮೇಲೆ ಅವಳ ಗರ್ಭದಲ್ಲಿದ್ದಂಥ ಒಂದು ಗ್ಯಾಸ್ ಏನಿದೆ, ಶಿ ಹ್ಯಾಡ್ ಗ್ಯಾಸಸ್ ಇಯರ್. ಅವ್ರ ಹೊಟ್ಟೆಯಲ್ಲಿ ಗ್ಯಾಸಸ್ ಇರುತ್ತೆ ಇನಿಷಿಯಲ್ ಆಗಿ. ಬಿಕಾಸ್ ಅರ್ಥ ಆಗ್ತಿದಲ್ವಾ, ಇಟ್ ವಾಸ್ ಪುಲ್ಡ್ ಬೈ ಗ್ಯಾಸಸ್ ಓನ್ಲಿ, ಗ್ಯಾಶಿಯಸ್ ಮಾಸಸ್. ಇದು ಇದ್ರ ಹೊಟ್ಟೆಯೊಳಗೆ, ಭೂಮಿ ತಾಯಿ ಹೊಟ್ಟೆಯೊಳಗೆ ನೈಟ್ರೋಜನ್ ಇರುತ್ತೆ ಅಂತ ಹೇಳ್ತಾರೆ. ದೆರ್ ವಾಸ್ ನೈಟ್ರೋಜನ್. ಅವ್ರ ಹೊಟ್ಟೆಯೊಳಗೆ ಕಾರ್ಬನ್ ಡೈಆಕ್ಸೈಡ್ ಇತ್ತು ಅಂತ ಕೂಡ ಹೇಳ್ತಾರೆ. ವಾಟರ್ ವೇಪರ್ಸ್, ನೀರಿನ ಹಾವಿ ಇತ್ತು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಏನಾಗ್ತಿದೆ, ನೈಟ್ರೋಜನ್ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ CO2 N2 H2O ಹೊರಗಡೆ ಬರ್ತಾ ಹೋಯ್ತಂತ ಹೇಳ್ತಿದ್ದಾರೆ. ಸೊ ಏನಾಗ್ತಿದೆ, ಎಲ್ಲ ಪಾರ್ಟಿಕಲ್ಸ್ ಕಂಡೆನ್ಸ್ ಆಗ್ತಿರೋದ್ರಿಂದ ಗಾಳಿಯ ಗ್ಯಾಶಿಯಸ್ ಸ್ಟೇಟಲ್ಲಿರುವಂಥ ಐಟಮ್ಸ್ ಹೊರಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿಂದ ಏನಾಗ್ತಿದೆ, ಗ್ಯಾಸಸ್ ಇರ್ ಕಮಿಂಗ್ ಔಟ್. ನೈಟ್ರೋಜನ್ ಹೊರಗೆ ಬಂತು, ಹೈಡ್ರೋಜನ್ H2O ವಾಟರ್ ವೇಪರ್ಸ್ ಹೊರಗೆ ಬಂತು, ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಂತಾ ಹೋಯ್ತು ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಏನಾಯಿತು, ರಿಮೆಂಬರ್, ಅದಾದಮೇಲೆ ಏನಾಯಿತು, ಈ ಅರ್ತ್ ಇದೆ ಅಲ್ವಾ ನಮ್ಮ ಅರ್ತ್, ಇದಕ್ಕೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಇದೆಯಾ ಇಲ್ವಾ? ಇವಳಿಗೂ ಕೂಡ ಗುರುತ್ವಾಕರ್ಷಣೆ ಶಕ್ತಿ ಇದೆ ಅಲ್ವಾ? ಗ್ರಾವಿಟೇಷನಲ್ ಪುಲ್ ಇದೆ ಅಲ್ವಾ ನಮ್ಮ ಭೂಮಿ ತಾಯಿಗೆ? 9.8 meters per second ಅಂತ ಏನೋ ನೀವು ಚಿಕ್ಕ ವಯಸ್ಸಲ್ಲಿ ಓದಿದ ನೆನಪಿದೆಯಾ? ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಇದು ಫಾರ್ಮೇಷನ್ ಆಫ್ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಹೇಗೆ ಫಾರ್ಮ್ ಆಯ್ತು ಅಂತ ಹೇಳ್ತಾ ಇದ್ದಾನೆ. ಅಕಾರ್ಡಿಂಗ್ ಟು ಹೂಮ್? ಚೇಂಬರ್ಲಿನ್ ಆ್ಯಂಡ್ ಮೌಲ್ಟನ್. ಸೊ ಇವಾಗ ಅರ್ಥ ಮಾಡ್ಕೊಳ್ಳಿ, ಇದು ನಮ್ಮ ಭೂಮಿ, ದಿಸ್ ಇಸ್ ಅರ್ತ್. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನು ಅಷ್ಟು ಕಾಂಪ್ಲಿಕೇಟೆಡ್ ಆಗಿಲ್ಲ. ಇಮ್ಯಾಜಿನ್ ಮಾಡ್ತಾ ಹೋಗಿ, ಫಸ್ಟ್ ಒಂದ್ಸಲ ರಿವೈಸ್ ಮಾಡಿಬಿಡೋಣ ಕ್ವಿಕ್ ಆಗಿ ನೋಡಿ. 2 suns ಇತ್ತು, ನಮ್ಮ ಸೂರ್ಯನೂ ಇದ್ದಾನೆ, ಅವ್ನ ಪಕ್ಕದಲ್ಲಿ ಮತ್ತೊಂದು ಸೂರ್ಯ ಹೋಗ್ತಾ ಇದ್ದ, ಸ್ಟ್ರಾಂಗ್ ಆಗಿದ್ದ. ಸೊ ಈ ಸ್ಟಾರ್ಟೆಡ್ ಪುಲ್ಲಿಂಗ್ ಅವರ್ ಸನ್. ನಮ್ಮ ಸೂರ್ಯನೇ ಎಳೆಯುವಷ್ಟು ಶಕ್ತಿ ಇಲ್ದಿರೋದ್ರಿಂದ ಚಿಕ್ಕ ಚಿಕ್ಕ ಕಣಗಳನ್ನ ಎಳೆಯೋಕೆ ಸ್ಟಾರ್ಟ್ ಮಾಡಿದ್ರು. ಆ ಕಣಗಳು ಹೊರಗೆ ಬಂದವು, ಕಂಬೈನ್ ಆಗ್ತಾ 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 ಸೋಲಾರ್ ಸಿಸ್ಟಮ್ ಫಾರ್ಮ್ ಆಯಿತು. ಇಷ್ಟೇ ಥಿಯರಿ, ಇದು ಸೋಲಾರ್ ಸಿಸ್ಟಮ್ ಥಿಯರಿ. ಇವಾಗ ಏನು ಹೇಳ್ತಾ ಇದ್ದಾರೆ, ಅರ್ಥ್ ಫಾರ್ಮೇಷನ್ದು ಡೆಪ್ತ್ ಥೀಸಿಸ್ ಕೊಡ್ತಾ ಇದ್ದಾರೆ. ಪ್ಲಾನೆಟಿಸಿಮಲ್ಸ್, ಅದೇ ಚಿಕ್ಕ ಚಿಕ್ಕ ಕಣಗಳು ಕಂಬೈನ್ ಆಗಬೇಕಾದ್ರೆ ಏನಾಯಿತು ಅಂತ. ಕಂಬೈನ್ ಆಗ್ತಾ 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 ಏನಾಯ್ತಾ ಹೋಯಿತು, ಭೂಮಿ ತಾಯಿ ಕಂಬೈನ್ ಆಗ್ತಾ 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 ಅವಳ ಗರ್ಭದಲ್ಲಿದ್ದಂಥ ನೈಟ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ವೇಪರ್ಸ್ ನೀರಿನ ಹಾವಿಗಳು ಹೊರಗೆ ಹೋಗ್ತಿರ್ಬೇಕಾದ್ರೆ ಅದು ಹೊರಗೆ ಬರ್ತಾ ಇದೆ, ಭೂಮಿ ತಾಯಿ ಕಂಡೆನ್ಸ್ ಆಗ್ತಾ ಇದ್ದಾಳೆ. ಬಿಕಾಸ್ ಆಫ್ ವಾಟ್? ಪ್ರೆಷರ್. ಎರಡೆರಡು ಮಾಲಿಕ್ಯೂಲ್ಸ್ ಗ್ರಾವಿಟೇಷನಲ್ ಪುಲ್ಲಿಂದ, ಇದಕ್ಕೂ ಇದಕ್ಕೂ ಮತ್ತೆ ಗ್ರಾವಿಟೇಷನಲ್ ಪುಲ್ ಇದೆ ಗೊತ್ತಲ್ವಾ, ಇದಕ್ಕೂ ಇದಕ್ಕೂ ಪುಲ್ ಇದೆ. ಶೀಸ್ ಕಂಬೈನಿಂಗ್, ಅವಳು ಕಂಡೆನ್ಸ್ ಆಗ್ತಾ ಹೋಗ್ತಿದ್ದಾಳೆ, ಶ್ರಿಂಕ್ ಆಗ್ತಾ ಹೋಗ್ತಿದ್ದಾಳೆ, ಸೇರ್ತಾ ಹೋಗ್ತಿದ್ದಾಳೆ, ಬೆರೀತಾ ಹೋಗ್ತಿದ್ದಾಳೆ. ಅವಳು ಬೆರೀತಾ ಬೆರೀತಾ ಹೊಟ್ಟೆಲಿರುವಂಥ ಗಾಳಿಗಳನ್ನ ಹೊರಗಾಗ್ತಾ ಹೋಗ್ತಿದ್ದಾಳೆ. ಅಷ್ಟೇ ಕಾನ್ಸೆಪ್ಟ್. ಇದಾದ್ಮೇಲೆ ಏನಾಯ್ತು ನೋಡಿ, ಇವಾಗ ನಮ್ಮ ಭೂಮಿ ತಾಯಿ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಇದೆ, ದಟ್ ಈಸ್ ಕಾಲ್ಡ್ ಎಸ್ ಗುರುತ್ವಾಕರ್ಷಣೆ ಶಕ್ತಿ ಕನ್ನಡದಲ್ಲಿ. ಸೊ ಏನಾಯ್ತು, ಈ ಗ್ಯಾಸಸ್ ಹೊರಗೆ ಬಂತಲ್ವಾ, ಈ ಗ್ಯಾಸಸ್ ಏನು ಹೊರಗೆ ಬಂತು ಭೂಮಿ ತಾಯಿ ಹೊಟ್ಟೆಯಿಂದ, ಈ ನೈಟ್ರೋಜನ್ನು ವಾಟರ್ ವೇಪರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬಂತಲ್ವಾ, ದೇ ಕುಡಂಟ್ ಎಸ್ಕೇಪ್ ಔಟ್ ಆಫ್ ಅವರ್. ಅವಳಿಂದ ದೂರ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ಗುರುತ್ವಾಕರ್ಷಣೆ ಶಕ್ತಿಯಿಂದ ಶಿ ಸ್ಟಾರ್ಟೆಡ್ ಪುಲ್ಲಿಂಗ್ ದೆಮ್ ಬ್ಯಾಕ್. ಶಿ ಸ್ಟಾರ್ಟೆಡ್ ಪುಲ್ಲಿಂಗ್ ದ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಬ್ಯಾಕ್. ಅರ್ಥ ಆಗ್ತಿದೆಯಾ? ಗುರುತ್ವಾಕರ್ಷಣೆ ಶಕ್ತಿಯಿಂದ ಏನಾಯಿತು, ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಾ ಹೋಯಿತು ನಮ್ಮ ಭೂಮಿ ತಾಯಿ ಸುತ್ತೂರ. ದೇರ್ ವಾಸ್ ದ ಫಾರ್ಮೇಷನ್ ಆಫ್ ವಾಟ್? ಅಟ್ಮಾಸ್ಫಿಯರ್. ಈ ಗಾಳಿ ಏನಿದೆ ನಮ್ಮ ಸುತ್ತಮುತ್ತ, ಅದಕ್ಕೆ ಕಾರಣ ಏನು ಇದೆ, ಹೊಟ್ಟೆ ಒಳಗಿಂದ ಬಂತು ಅಂತ ಹೇಳ್ತಾರೆ. ಇದು ಸಾಲದೆ ಏನಾಯಿತು ನೋಡಿ, ಹೊಟ್ಟೆ ಒಳಗಿಂದ ಬಂದಿದ್ದು ಒಂದು, ಇದು ಇಂಟೀರಿಯರ್ ಔಟ್, ಒಳಗಿಂದ ಬಂತು ಇಂಟೀರಿಯರ್. ಮತ್ತು ಹೊರಗಡೆ ಕೂಡ ಆಕಾಶದಲ್ಲಿ ಕೂಡ ಕೆಲವೊಂದು ಗ್ಯಾಸಸ್ ಇತ್ತು, ಆಕಾಶದಲ್ಲಿ ಕೂಡ ಕೆಲವೊಂದು ಗ್ಯಾಸಸ್ ಇತ್ತು. ಇದನ್ನು ಭೂಮಿ ತಾಯಿ ಏನು ಮಾಡಿದ್ರು, ಗ್ರಾವಿಟೇಷನಲ್ ಪೋಲಿಂದ ತನ್ನ ಕಡೆ ಸೆಳಿತಾ ಹೋಗ್ತಾಳೆ. ಶಿ ಸ್ಟಾರ್ಟ್ಸ್ ಪುಲ್ಲಿಂಗ್ ದೆಮ್ ಇನ್ಸೈಡ್. ಸೊ ಅಟ್ಮಾಸ್ಫಿಯರ್ ಹೇಗೆ ಫಾರ್ಮ್ ಆಗುತ್ತೆ ಅಂದರೆ, ಇವಾಗ ಇದು ಭೂಮಿ ಅಂತ ಅಂದ್ಕೊಳ್ಳಿ ನೋಡಿ, ಒಂದೇ ಥಿಯರಿ ನಾನು ಇನ್ನು ಹೇಳ್ತಾ ಇರೋದು.
ಇದು ಭೂಮಿ ಅಂತ ಅನ್ಕೊಳ್ಳಿ ಇವಾಗ ಸೊ ಸುತ್ತ ಏನು ಬಂತು ಇದ್ರ ಸುತ್ತೂರ ನಮ್ಗೆ ಈಗ ಅಟ್ಮೋಸ್ಫಿಯರ್ ಸ್ಟಾರ್ಟ್ ಆಯಿತು ಈ ಗಾಳಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಎರಡಿದೆ ಒಂದು ಭೂಮಿ ತಾಯಿ ಹೊಟ್ಟೆಯಿಂದ ಕೂಡ ಬಂದಿದೆ ಇನ್ನೊಂದು ಅವಳು ಆಕಾಶದಿಂದ ಸೆಳೆದಿದ್ದಾಳೆ ಅಂತ ಕೂಡ ಹೇಳ್ಬೋದು ಸೊ ದಿಸ್ ಈಸ್ ಹೌ ಅಟ್ಮೋಸ್ಫಿಯರ್ ಕ್ರಿಯೇಟೆಡ್ ಇದರಿಂದನೇ ನಮಗೆ ಅಟ್ಮೋಸ್ಫಿಯರ್ ಇದೆ ಅಂತ ಹೇಳ್ತಾರೆ ಎಮಾನ್ಯುಯಲ್ ಕ್ಯಾಂಟೋರ್ ಆಗಿರಲಿ ಲ್ಯಾಪ್ಲಸ್ ಅವರ್ ಆಗಿರಲಿ ಅಟ್ಮೋಸ್ಫಿಯರ್ ಹೇಗೆ ಬಂತಂತ ಎಕ್ಸ್ಪ್ಲೈನ್ ಮಾಡಿರ್ಲಿಲ್ಲ ಸಿ ಫಸ್ಟ್ ಟೈಮ್ ಸಮ್ಮನ್ ಹ್ಯಾಸ್ ಎಕ್ಸ್ಪ್ಲೈನ್ ಅಟ್ಮೋಸ್ಫಿಯರ್ ಅಟ್ಮೋಸ್ಫಿಯರ್ ರೈಸ್ ಅರ್ಥ ಆಯ್ತಾ ನಿಮಗೆ ಭೂಮಿ ತಾಯಿ ಹೇಗೆ ಫಾರ್ಮ್ ಆದ್ಲು ಅಂತ ಗೊತ್ತಾಯ್ತಾ ಫಸ್ಟ್ ಆಫ್ ಆಲ್ ದಿಸ್ ಇಸ್ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಪುಲ್ ಬಿಟ್ವೀನ್ ದ ಟೂ ಸ್ಟಾರ್ಸ್ ಅವಳು ಕಂಡೆನ್ಸ್ ಆಗ್ತಾ ಆಗ್ತಾ ಏನಾಗ್ತಿತ್ತು ಅವಳ ಹೊಟ್ಟೆಲಿದ್ದಂಥ ಗ್ಯಾಸಸ್ನ ಹೊರಗಾಕದ್ಲು ವಾಯುನ ಹೊರಗಾಕದ್ಲು ವಾಟರ್ ವೇಪರ್ನ ಹೊರಗಾಕದ್ಲು ಬಟ್ ಎಂಡ್ ಆಫ್ ದ ಡೇ ಡ್ಯೂ ಟು ವಿಚ್ ಗ್ರಾವಿಟೇಷನಲ್ ಪುಲ್ ಇರೋದ್ರಿಂದ ಇಟ್ ಕುಡಂಟ್ ಗೋ ಔಟ್ ಅದು ಹೊರಗೆ ಹೋಗೋಕ್ಕಾಗ್ತಾ ಇಲ್ಲ ಸೆಳಿತು ಇದಾದ್ಮೇಲೆ ಇನ್ನೊಂದು ಕೂಡ ಹೇಳಿದೆ ನೆನಪಿದೆಯಾ ನೈಟ್ರೋಜನ್ನು ಆಯ್ತಾ ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದೇನಂದೆ ನಾನು ಹೆಚ್ ಟು ಓ ವಾಟರ್ ವೇಪರ್ಸ್ ಕೂಡ ಹೇಳಿದೆ ನೆನಪಿದೆಯಾ ವಾಟರ್ ವೇಪರ್ಸ್ ಅಂದ್ರೆ ಏನು ನೀರಿನ ಹಾವಿ ಇವಾಗ ಏನಾಯ್ತು ಅಂತ ಹೇಳ್ತೇನೆ ಭೂಮಿ ತಾಯಿ ಸುತ್ತೂರ ಮೋಡಗಳು ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಆಫ್ಟರ್ ಸಮ್ ಡೇಸ್ ದೇರ್ ಈಸ್ ದ ಫಾರ್ಮೇಷನ್ ಆಫ್ ಕ್ಲೌಡ್ಸ್ ಗೊತ್ತಲ್ಲ ನೀರಿನ ಹಾವಿ ಆಕಾಶಕ್ಕೆ ಹೋಗಿ ಮೋಡ ಆಗುತ್ತೆ ಆ್ಯಂಡ್ ಇಟ್ ಸ್ಟಾರ್ಟೆಡ್ ರೈನಿಂಗ್ ಬ್ಯಾಕ್ ಆನ್ ದ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಇಂದ ಮತ್ತೆ ನೀರಿನ ಹನಿ ಎಲ್ಲಿ ಬೀಳಕ್ಕೆ ಸ್ಟಾರ್ಟ್ ಆಯಿತು ಭೂಮಿ ತಾಯಿ ಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಯಿತು ಸೊ ಇದರಿಂದ ಏನಾಯಿತು ದ ಟೆಂಪ್ರೇಚರ್ ಆಫ್ ಅರ್ತ್ ಸರ್ಫೇಸ್ ಕೂಲ್ ಡೌನ್ ಇನಿಷಿಯಲಿ ಭೂಮಿ ಸಿಕ್ಕಾಪಟ್ಟೆ ಬಿಸಿ ಇತ್ತು ನಮ್ಮ ನೆಲ ನೋಡ್ತಿದ್ದೀರಲ್ಲ ಅದು ಕುದಿಯೋ ಲಾವ ಥರ ಇತ್ತು ಬಟ್ ಈ ಮಳೆಯಿಂದ ಸಿಟ್ ಇಟ್ ಕೂಲ್ಸ್ ಡೌನ್ ಇವಾಗ ಏನಾಗ್ತಿದೆ ಭೂಮಿ ಮೇಲೆ ಇದು ಭೂಮಿ ಅಲ್ವಾ ಭೂಮಿ ಮೇಲೆ ಅಟ್ಮಾಸ್ಫಿಯರ್ ಇದೆ ಅದು ನಿಮಗೆ ಗೊತ್ತಾಗಿದೆ ಅಟ್ಮಾಸ್ಫಿಯರ್ ಕಾಣ್ತಿದೆ ಅಲ್ವಾ ಅಟ್ಮಾಸ್ಫಿಯರ್ ರೆಡ್ ಕಲರ್ ಆಗಿ ಬಿಡಿಸ್ತೇನೆ ಸೊ ಇಲ್ಲಿ ಅಟ್ಮಾಸ್ಫಿಯರ್ ಕೂಡ ಇದೆ ದಿಸ್ ಈಸ್ ಅವರ್ ಅಟ್ಮಾಸ್ಫಿಯರ್ ಫಾರ್ಮ್ ಆ ಮಳೆ ನೀರು ಏನಾಗ್ತಾ ಹೋಯ್ತು ಆ ಮಳೆ ನೀರು ಭೂಮಿ ತಾಯಿನ ಕೂಲ್ ಮಾಡೋದ್ರಿಂದ ನೆಲದ ಮೇಲೆ ಸಮುದ್ರಗಳು ಫಾರ್ಮ್ ಆಗಕ್ಕಾಯ್ತು ಅಂತ ಹೇಳ್ತಿದ್ದಾರೆ ಈ ತರ ಸಮುದ್ರ ಫಾರ್ಮ್ ಆಗಿದ್ದು ಸಮುದ್ರ ಫಾರ್ಮ್ ಆಗಕ್ಕೆ ರೀಸನ್ ಏನು ವಾಟರ್ ವೇಪರ್ಸ್ ಆಕಾಶದಲ್ಲಿದ್ದಂತ ನೀರಿನ ಹಾವಿ ಕೂಲ್ ಆಗಿ ನಮ್ಮ ಭೂಮಿ ತಾಯಿ ಮೇಲೆ ಮಳೆ ಸುಡಿದ್ರಿಂದ ಇಟ್ ಸ್ಟಾರ್ಟೆಡ್ ಕಲೆಕ್ಟಿಂಗ್ ವಾಟ್ ಓಷಿಯನ್ಸ್ ಸೊ ದಿಸ್ ಈಸ್ ದ ಥಿಯರಿ ಆಫ್ ಓಷಿಯನ್ ಕ್ರಿಯೇಷನ್ ಅಂಡ್ ದಿಸ್ ಈಸ್ ದ ಥಿಯರಿ ಆಫ್ ಅಟ್ಮಾಸ್ಫಿಯರ್ ಕ್ರಿಯೇಷನ್ ಎರಡು ಆಗ್ತಾ ಇತ್ತಾ ನಮಗೆ ಯಾಕೆ ಸುತ್ತಮುತ್ತ ವಾಯು ಇದೆ ಅಂದರೆ ಭೂಮಿ ಕೂಲ್ ಡೌನ್ ಆಗಬೇಕಂದ್ರೆ ಹೊಟ್ಟೆಯಿಂದ ಕೂಡ ಹೊರಗಾಕದ್ಲು ಆಕಾಶದಲ್ಲಿರುವಂಥ ಗಾಳಿನ ಕೂಡ ತನ್ನ ಕಡೆ ಎಡ್ಸಳ್ಕೊಂಡ್ಲು ಅದಕ್ಕೆ ನಮ್ಮ ಸುತ್ತ ಗಾಳಿ ಇದೆ ಹಾಗೂ ನೀರಿನ ಹನಿಗಳು ಆಕಾಶಕ್ಕೆ ಹೋಗಿ ವೇಪರೈಸ್ ಆಗಿ ಕೂಲ್ ಡೌನ್ ಆಗಿ ಮಳೆ ಬಿದ್ದಿದ್ರಿಂದ ನಮಗೆ ಭೂಮಿ ಮೇಲೆ ವಾಟರ್ ಇದೆ ಅಂತ ಹೇಳ್ತಾರೆ ಸಿ ಇಮ್ಯಾನ್ಯುಯಲ್ ಕ್ಯಾಂಟ್ ಅವರು ಹೇಳೋಕ್ಕಾಗಲಿಲ್ಲ ಲ್ಯಾಪ್ಲಸ್ ಅವರು ಹೇಳೋಕ್ಕಾಗಲಿಲ್ಲ ಇವರಿಬ್ಬರು ಚಾಂಬರ್ಲಿನ್ ಮತ್ತು ಮೌಲ್ಟನ್ ಎಷ್ಟು ಥೀಸಿಸ್ ಕೊಡ್ತಿದ್ದಾರೆ ದಿಸ್ ಇಸ್ ವಾಟ್ ಕ್ರಿಯೇಷನ್ ಆಫ್ ಅಟ್ಮಾಸ್ಫಿಯರ್ ದಿಸ್ ಇಸ್ ದ ಕ್ರಿಯೇಷನ್ ಆಫ್ ಅಟ್ಮಾಸ್ಫಿಯರ್ ಆ್ಯಂಡ್ ಓಷಿಯನ್ಸ್ ಇದಾದ್ಮೇಲೆ ಇನ್ನೊಂದಿದೆ ವಾಲ್ಕೆನೋಸ್ ವಾಲ್ಕೆನೋಸ್ ಏನಂತಾರಪ್ಪ ಜ್ವಾಲಾಮುಖಿ ಅಂತಾರೆ ಗೊತ್ತಾ ಹಿಂಗೆ ಬಂದ್ಕೊಂಡು ಢಮ್ ಅನ್ನತ್ತೆ ಜ್ವಾಲಾಮುಖಿ ಫಾರ್ಮ್ ಆಗಿದ್ದು ಕೂಡ ಹೇಳ್ತಾರೆ ಸೊ ಇವಾಗ ಅದ್ರ ಬಗ್ಗೆ ಹೇಳ್ತಾ ಇದ್ದೆ ನೋಡಿ ವೆನ್ ಇನಿಷಿಯಲಿ ಅರ್ಥ ಮಾಡ್ಕೊಳ್ಳಿ ವೆನ್ ಇನಿಷಿಯಲಿ ದ ಪ್ರೆಷರ್ ವಾಸ್ ಟೂ ಮಚ್ ಅದೇ ಭೂಮಿ ತಾಯಿ ಕಂಬೈನ್ ಆಗ್ತಾ ಇದ್ಲಲ್ವಾ ಭೂಮಿ ತಾಯಿ ಕಂಬೈನ್ ಆಗ್ಬೇಕಾದ್ರೆ ಏನಾಯ್ತು ದೇರ್ ವಾಸ್ ಎಕ್ಸ್ಟ್ರೀಮ್ ಪ್ರೆಷರ್ ಇಯರ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ಇವಾಗ ನೀವು ಫೀಲ್ ಮಾಡಿ ನಿಮಗೊಂದು ಚಿಕ್ಕ ಥಿಯರಿ ಹೇಳ್ತೇನೆ ನೀವು ಮಲ್ಕೊಂಡಿದ್ದೀರ ಆಯ್ತಾ ನೀವು ಆರಾಮಾಗಿ ಮಲ್ಕೊಂಡಿದ್ದೀರಾ ನಿಮ್ಮ ಮೇಲೆ ನಾನು ಒಂದು ಬೆಡ್ಶೀಟ್ನ ಹೊದಿಸ್ತೇನೆ ಏನಾಗತ್ತೆ ಏನಾಗಲ್ಲ ಓಕೆ ಇದ್ರ ಮೇಲೆ ಇನ್ನೊಂದು ಬೆಡ್ಶೀಟ್ನ ಹೊದಿಸ್ತೇನೆ ಇದ್ರ ಮೇಲೆ ಇನ್ನೊಂದು ಬೆಡ್ಶೀಟ್ನ ಹೊದಿಸ್ತೇನೆ ಇದ್ರ ಮೇಲೆ ಇನ್ನೊಂದು ಇದ್ರ ಮೇಲೆ ಇನ್ನೊಂದು ಇದ್ರ ಮೇಲೆ ಇನ್ನೊಂದು ಒಂದು 100-150 ಬೆಡ್ಶೀಟ್ ನಾನು ನಿಮ್ಮ ಮೇಲೆ ಹೊದಿಸಿದ್ರೆ ಪ್ರೆಷರ್ ಬೀಳತ್ತಾ ಇಲ್ವಾ ನಿಮ್ಮ ಮೇಲೆ ತೂಕ ಬೀಳತ್ತಾ ಇಲ್ವಾ ನೀವು ಒಳಗಡೆ ಹೀಟ್ನ ಫೀಲ್ ಆಗ್ತೀರಾ ಹೌದಾ ಅಲ್ವಾ ಶಕೆ ನಿಮ್ಗೆ ಗೊತ್ತಾ ಫ್ಯಾನ್ ಆಫ್ ಆದ ಕೂಡಲೇ ಬೆಡ್ಶೀಟ್ನ ತೆಗೆದು ಕಿಸ್ ಬಿಸಾಕ್ತೀರಾ ಯಾಕೆ ಆ ಪ್ರೆಷರಿಂದ ನಿಮಗೆ ಶಕೆ ಫೀಲ್ ಆಗ್ತದೆ ಫ್ರಿಕ್ಷನ್ ನಿನ್ನೆ ಫ್ರಿಕ್ಷನ್ ಹೇಳಿದೆ ಗೊತ್ತಾ ದ ಫ್ರಿಕ್ಷನ್ ಬಿಟ್ವೀನ್ ದ ಬ್ಲ್ಯಾಂಕೆಟ್ ಆ್ಯಂಡ್ ಯು ಈಸ್ ಕ್ರಿಯೇಟಿಂಗ್ ವಾಟ್ ಹೀಟ್ ಆ ಥರದ್ದು ಇಷ್ಟು ದೊಡ್ಡ ಭೂಮಿ ಲೆವೆಲಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಭೂಮಿ ತಾಯಿ ಹೊಟ್ಟೆಯಲ್ಲಿ ಏನಾಗಿರ್ಬೇಡ ಸೊ ವಾಟ್ ಹ್ಯಾಪೆಂಡ್ ಇನ್ಸೈಡ್ ದ ಮದರ್ ಅರ್ತ್ ಸ್ಟಮಕ್ ಭೂಮಿ ತಾಯಿ ಹೊಟ್ಟೆಯಲ್ಲಿ ಹೀಟ್ ಎಷ್ಟು ಪ್ರೊಡ್ಯೂಸ್ ಆಯ್ತಂದ್ರೆ ಇಟ್ ಸ್ಟಾರ್ಟೆಡ್ ಮೆಲ್ಟಿಂಗ್ ದ ಬಾಡಿ ಇನ್ಸೈಡ್ ಮೋಲ್ಟನ್ ಆಗ್ತಾ ಹೋದ್ಲು ಭೂಮಿ ತಾಯಿ ಹೊಟ್ಟೆ ಒಳಗೆ ಈ ಜಮೀನ್ ಏನಿದೆ ನಮ್ಮ ನೆಲ ಏನಿದೆ ಆಕಾಶದ ಮೇಲೆ ನಮ್ಮ ಭೂಮಿ ಮೇಲೆ ಗಟ್ಟಿಯಾಗಿದೆ ಅಲ್ವಾ ಹೊಟ್ಟೆ ಒಳಗೆ ನೀರಾಗಿದೆ ಲಾವಾ ಥರ ಇದೆ ಅದು ಇದನ್ನ ಮೋಲ್ಟನ್ ಸ್ಟೇಟ್ ಅಂತ ಕರೀತಾರೆ ಆರ್ ಲಾವಾ ಸ್ಟೇಟ್ ಅದಾದ್ಮೇಲೆ ನಾನು ನಿಮ್ಗೆ ಮತ್ತೊಂದು ಹೇಳಿದ್ದೆ ವಾಪಸ್ ಬನ್ನಿ ಕ್ರ್ಯಾಕ್ಸ್ ಫಾರ್ಮ್ ಆಗಿತ್ತಂದೆ ನೆನಪಿದೆಯಾ ನೋಡಿ ಈ ಬಿರುಕುಗಳು ಮೂಡಿತ್ತಂದೆ ನೆನಪಿದೆಯಾ ನಿಮಗೆ ಸೊ ಆ ಬಿರುಕಿಂದ ಏನಾಯಿತು ಆ ಬಿರುಕಿಂದ ಏನಾಯಿತು ಆ ಲಾವಾ ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ಲಾವಾ ಸ್ಟಾರ್ಟ್ಸ್ ಕಮಿಂಗ್ ಔಟ್ ಆ ಬಿರುಕುಗಳಿಂದ ಒಳಗಡೆ ಇದ್ದಂಥ ಪ್ರೆಷರಿಂದ ಲಾವಾ ಹೊರಗೆ ಬರುತ್ತೆ ಇವಾಗ ಸ್ವಲ್ಪ ದೊಡ್ಡ ಡಯಾಗ್ರಾಮ್ ಮತ್ತೆ ಇವಾಗ ನಾನು ಫಾರ್ಮೇಷನ್ ಆಫ್ ವಾಲ್ಕೆನೋಸ್ ಬಗ್ಗೆ ಹೇಳ್ತಾ ಇದ್ದೇನೆ ಅಕಾರ್ಡಿಂಗ್ ಟು ದೆಮ್ ಸೊ ಅವ್ರೇನು ಹೇಳ್ತಾ ಇದ್ದಾರೆ ಫಾರ್ ಅರ್ತ್ ಫಾರ್ಮ್ ಆಗಬೇಕಾದ್ರೆ ಕೆಲವೊಂದು ಕ್ರ್ಯಾಕ್ಸ್ ಆಗಿತ್ತು ಸರ್ ಅವರು ಥೀಸಿಸ್ ಕೊಡ್ಬೇಕಾದ್ರೆ ಹೇಳ್ತಿದ್ದಾರೆ ಕೆಲವೊಂದು ಕ್ರ್ಯಾಕ್ಸ್ ಆಗಿತ್ತು ಸರ್ ವಾಲ್ಕೆನೋ ಚಾಪ್ಟರ್ಗೆ ಬಂದಾಗ ಇದ್ರ ಬಗ್ಗೆ ಇನ್ನೂ ಡೆಪ್ತಾಗಿ ಹೇಳ್ತಾನೆ ಟೆನ್ಷನ್ ತಗೋಬೇಡಿ ಆಯ್ತಾ ಭೂಮಿ ತಾಯಿ ಹೊಟ್ಟೆಯೊಳಗೆ ಲಾವಾ ಇದೆ ಸರ್ ಬಿಕಾಸ್ ಅಲ್ಲಿ ಜಾಸ್ತಿ ಪ್ರೆಷರ್ ಇರೋದ್ರಿಂದ ಸೊ ಅವ್ರು ಏನು ಮಾಡ್ತಿದ್ದಾರೆ ಇದನ್ನು ಈ ಹೋಲ್ಗಳಿಂದ ಹೊರಗೆ ಕಳಿಸ್ತಾ ಇದ್ದಾಳೆ ಈ ಬಿರುಕಿಂದ ಹೊರಗೆ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ
ಮ್ಯಾಗ್ಮಾ ಆ್ಯಂಡ್ ಲಾವಾ ಬಗ್ಗೆ ಐ ವಿಲ್ ಟಾಕ್ ಅಬೌಟ್ ಇನ್ ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನಾನು ವಾಲ್ಕಿನೋಸಲ್ಲಿ ಹೇಳ್ತಾನೆ. ಸೊ ಆ ಒಳಗಿರುವಂಥ ಲಾವಾ ಏನಿದೆ, ಡ್ಯೂ ಟು ಪ್ರೆಷರ್ ಇಟ್ ಈಸ್ ಕಮಿಂಗ್ ಔಟ್. ಅದು ಹೊರಗೆ ಬಂದು ಏನು ಮಾಡ್ತಿದೆ, ಚಿಕ್ಕ ಚಿಕ್ಕ ಮೌಂಟೇನ್ಸ್ನ ಕ್ರಿಯೇಟ್ ಮಾಡ್ತಿದೆ, ವಾಲ್ಕೆನೋಸ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ತಿದ್ದಾರೆ. ಸಿ ದೇ ಗೇವ್ ದ ಥೀಸಿಸ್ ಆಫ್ ವಾಲ್ಕೆನೋಸ್ ಆಲ್ಸೋ, ಹೊಟ್ಟೆ ಒಳಗಿರುವಂಥ ಲಾವಾನ ಭೂಮಿ ತಾಯಿ ಹೊರಗೆ ಹಾಕ್ತಿದ್ದಾಳೆ ಥ್ರೂ ವಾಲ್ಕೆನೋಸ್. ದಿಸ್ ಈಸ್ ಆಲ್ಸೋ ವಾಸ್ ಗಿವನ್. ವಾಲ್ಕೆನೋ ಫಾರ್ಮೇಷನ್ ಕಾರಣ ಏನು, ಹೊಟ್ಟೆ ಒಳಗಿರುವಂಥ ಎಕ್ಸ್ಟ್ರೀಮ್ ಪ್ರೆಷರ್. ಒಂದು ಕಡೆ ಪ್ರೆಷರ್ ಇದೆ, ಇದರಿಂದ ಹೀಟ್ ಕ್ರಿಯೇಟ್ ಆಯಿತು, ಇನ್ನೊಂದು ಕಡೆ ಫ್ರಿಕ್ಷನ್ ಕೂಡ ಇದೆ ಸರ್, ಅದರಿಂದ ಕೂಡ ಕ್ರಿಯೇಟ್ ಆಯಿತು. ಮತ್ತೊಂದು ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳ್ತಾರೆ, ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಿದೆ, ಅದ್ರ ಒಳಗಿಂದ ಮೋಲ್ಕ್ ಲಾವಾ ಇದೆ ಅಂತ ಹೇಳ್ತಾರೆ. ಸೊ ನೋಡಿ, ವಾಲ್ಕೆನೋ ಸ್ಟೀರಿಸ್ಟಿಸ್ನ ಕೂಡ ಕೊಡ್ತಾರೆ. ವಾಲ್ಕೆನೋ ಹೇಗೆ ಫಾರ್ಮ್ ಆಯಿತು, ವೆರಿ ಸಿಂಪಲ್. ಭೂಮಿ ತಾಯಿ ಹೊಟ್ಟೆಲಿರುವಂಥ ಪ್ರೆಷರಿಂದ ಅವಳು ಮೆಲ್ಟ್ ಆಗಿದ್ದಾಳೆ, ಕೆಲವೊಂದು ಬಿರ್ಗಳಿಂದ ಅವಳು ಲಾವಾನ ಹೊರಗೆ ಆಗ್ತಾ ಇದ್ದಾಳೆ. ಬಿಕಾಸ್ ಆಫ್ ದಿಸ್ ಏನಾಯ್ತು, ಲಾವಾಸ್ ಹೊರಗೆ ಬಂತು. ಅರ್ಥ ಆಗ್ತಿದೆಯಾ? ಈ ಲಾವಾ ಕೂಲ್ ಡೌನ್ ಆಗಿ ಏನಾಯ್ತು, ಮೌಂಟೇನ್ಸ್ ಆಯಿತು. ಯಾವಾಗ ಲಾವಾ ಕೂಲ್ ಆಗತ್ತೆ ಅಲ್ವಾ, ದಿಸ್ ಗಿವ್ಸ್ ರೈಸ್ ಟು ವಾಟ್, ಮೌಂಟೇನ್ಸ್. ಸೊ ಅವ್ರು ಏನೇನು ಥೀಸಿಸ್ ಕೊಟ್ಟರು, ವಾಲ್ಕೆನೋ ಹೇಗೆ ಫಾರ್ಮ್ ಆಯ್ತು ಅಂತ ಕೊಟ್ಟರು, ವಾಲ್ಕ್ಯಾನಿಕ್ ಮೌಂಟೇನ್ಸ್ ಹೇಗೆ ಫಾರ್ಮ್ ಆಯ್ತು ಅಂತ ಕೊಟ್ಟರು. ಡೋಂಟ್ ವರಿ, ಇದೆರಡು ವಾಲ್ಕೆನೋ ಚಾಪ್ಟರ್ಲಿ ಇನ್ ಡೆಪ್ತಾಗಿ ಮಾತಾಡ್ತೇನೆ ನಾನು, ಇವಾಗ ಓವರ್ ವ್ಯೂ ಅಷ್ಟೇ. ಆಮೇಲೆ ಏನಂದ್ರು, ಓಷನ್ ಕ್ರಿಯೇಟ್ ಆಯಿತು ಅಂತಾರೆ, ಓಷನೋಗ್ರಫಿ ಚಾಪ್ಟರ್ಲ್ಲಿ ಇದನ್ನು ಕವರ್ ಮಾಡ್ತಾನೆ. ಇದಾದಮೇಲೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು ಅಂತ ಹೇಳ್ತಾರೆ, ಅಟ್ಮಾಸ್ಫಿಯರ್ ಚಾಪ್ಟರಲ್ಲಿ ಇದನ್ನು ಕೂಡ ಕ್ರಿಯೇಟ್ ಮಾಡ್ತಾನೆ. ಇದಾದಮೇಲೆ ಏನಂದ್ರು, ಅರ್ಥ್ ಹೇಗೆ ಫಾರ್ಮ್ ಆಯ್ತು ಅಂತ ಹೇಳಿದ್ರು, ಸೋಲಾರ್ ಸಿಸ್ಟಮ್ ಫಾರ್ಮ್ ಹೇಗಾಯ್ತು ಅಂತ ಹೇಳ್ತಾರೆ. ನೋಡ್ತಿದ್ದೀರಾ, ಒಂದೇ ಥೀಸಿಸ್ 1905 ಈಸ್ಟರ್ನ್ ಪ್ರಶ್ನೆಗೆ ಅವರಿಬ್ಬರೂ ಸೇರಿ ಉತ್ತರ ಕೊಡ್ತಾರೆ. ಎಷ್ಟು ಜೀನಿಯಸ್ ಆಗಿರಬೇಡ. ವಿಜುವಲೈಸೇಷನ್ ಪಾಸಿಬಲ್ ಆಗ್ತಿದೆ ಅಲ್ವಾ, ಇನಿಷಿಯಲಿ ಎರಡು ಸ್ಟಾರ್, ಆಮೇಲೆ ಪುಲ್ಲಿಂಗ್ ಎಫೆಕ್ಟ್ ಗುರುತ್ವಾಕರ್ಷಣೆ ಶಕ್ತಿ, ನಮ್ಮ ಸೂರ್ಯನ ಹೊಟ್ಟೆಯಿಂದ ಪಾರ್ಟಿಕಲ್ಸ್ ಹೊರಗೆ ಬರುತ್ತೆ, ಪ್ಲಾನೆಟಿಸಿಮಲ್ಸ್ ಅಂತಾರೆ, ಅದು ಮರ್ಜ್ ಆಗ್ತಾ 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 ಪ್ಲಾನೆಟ್ ಆಯಿತು. ಆ ಪ್ಲಾನೆಟ್ ಫಾರ್ಮೇಷನ್ ಭೂಮಿ ತಾಯಿ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ, ಭೂಮಿ ತಾಯಿ ಒಟ್ಟಿಗೆ ಆಗ್ತಿರ್ಬೇಕಾದ್ರೆ ಬಿರುಕು ಮೂಡತ್ತೆ ಪ್ರೆಷರಿಂದ, ಹೀಟ್ ಇದೆ, ತಾಯಿ ಗರ್ಭದಲ್ಲಿಗೇನಿದೆ ಮೋಲ್ಟನ್ ಲಾವಾ ಇದೆ, ಆ ಲಾವಾ ಬಿರುಕುಗಳಿಂದ ಹೊರಗೆ ಬರುತ್ತೆ, ಇದರಿಂದ ಏನಾಗುತ್ತೆ, ಜ್ವಾಲಾಮುಖಿ ಫಾರ್ಮ್ ಆಗುತ್ತೆ. ಇನ್ನೊಂದು ಕಡೆ ಏನಾಗ್ತಿದೆ, ತಾಯಿ ಹೊಟ್ಟೆಯಲ್ಲಿ ಗ್ಯಾಸಸ್ ಕೂಡ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ನೈಟ್ರೋಜನ್ ಇದೆ, ನೀರಿನ ವೇಪರ್ಸ್ ಇದೆ, ಅದೆಲ್ಲ ಅಟ್ಮಾಸ್ಫಿಯರ್ಗೆ ಬರುತ್ತೆ. ಅಟ್ಮಾಸ್ಫಿಯರ್ಗೆ ಬಂದು ಗುರುತ್ವಾಕರ್ಷಣೆ ಶಕ್ತಿಯಿಂದ ತಾಯಿಯಿಂದ ದೂರ ಹೋಗೋಕ್ಕಾಗಲ್ಲ, ಮತ್ತು ಆಕಾಶದಲ್ಲಿರುವಂಥ ವೇಪರ್ಸ್ನ ಕೂಡ ತಾಯಿ ಸೆಳಿತಾಳೆ ಅಂತ ಹೇಳ್ತಾರೆ. ಇದರಿಂದ ಏನಾಯಿತು, ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯಿತು. ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದ್ದರಿಂದ ಏನಾಯಿತು, ಮೋಡಗಳು ಕ್ರಿಯೇಟ್ ಆಯಿತು. ಮೋಡ ಕ್ರಿಯೇಟ್ ಆಗಿದ್ದರಿಂದ ಏನಾಯಿತು, ಮಳೆ ಕ್ರಿಯೇಟ್ ಆಯಿತು. ಮಳೆ ಕ್ರಿಯೇಟ್ ಆಗಿದ್ದರಿಂದ ಏನಾಯಿತು, ತಾಯಿ ಸರ್ಫೇಸಲ್ಲಿ ಓಷನ್ಸ್ ಫಾರ್ಮ್ ಆಯಿತು. ಸೊ ದಿಸ್ ಈಸ್ ಆಲ್ ದಿ ಎಕ್ಸ್ಪ್ಲೇನ್ಡ್. ವಾಲ್ಕೆನೋ ಹೆಂಗಾಯ್ತು, ವಾಲ್ಕೆನಿಕ್ ಮೌಂಟೇನ್ ಹೇಗಾಯ್ತು, ಓಷಿಯನ್ ಹೇಗಾಯ್ತು, ಅಟ್ಮಾಸ್ಫಿಯರ್ ಹೇಗಾಯ್ತು, ಅರ್ಥ್ ಹೇಗಾಯ್ತು, ಸೋಲಾರ್ ಸಿಸ್ಟಮ್ ಹೇಗಾಯ್ತು. ದಿಸ್ ಈಸ್ ಅ ವೆರಿ ವೆರಿ ಇನ್ ಡೆಪ್ತ್ ಥೀಸಿಸ್ ಆಫ್ ದ ಕ್ರಿಯೇಷನ್ ಆಫ್ ಅರ್ತ್. ನೋಡಿ ಎಷ್ಟೆಲ್ಲ ಪರ್ಸ್ಪೆಕ್ಟಿವ್ನ ಕವರ್ ಮಾಡಿದ್ದಾರೆ. ಇಷ್ಟು ಕಷ್ಟಪಟ್ಟು ಹೇಳಿದ ಮೇಲೆ ಅಲ್ಲಿ ಕೂತ್ಕೊಂಡು ಜಡ್ಜಸ್ ಇರ್ತಾರಲ್ಲ ಪ್ಯಾನೆಲ್, ದೇ ಸ್ಟಾರ್ಟೆಡ್ ಆಸ್ಕಿಂಗ್ ಕ್ವೆಶನ್ಸ್. ಇಷ್ಟು ಹೇಳಿದ್ರೆ ಸಾಕಾಗಲ್ಲ, ಅವ್ರು ಕ್ವೆಶನ್ಸ್ ಕೇಳ್ತಾರೆ. ಸೊ ವಾಟ್ ಆರ್ ದ ಕ್ವೆಶನ್ಸ್ ದೇ ಆಸ್ಕ್? ಫಸ್ಟ್ ಒನ್, ಸರಿ ಗುರು, ಚಂಬರ್ಲಿನ್ನು ಮೌಲ್ಟನ್ನು ಶವಾಶ್, ನಾನು ಚಪ್ಪಾಳೆ ಹೊಟ್ಟಿರ್ತಾನೆ, ಅದಕ್ಕಿಂತ ಮೊದಲು ನಂಗೊಂದು ವಿಷಯ ಹೇಳು, 9 ಪ್ಲಾನೆಟೇ ಯಾಕೆ ಬಂತು ಅಂತ ಕೇಳ್ತಾರೆ. ಸೇಮ್ 9 ಪ್ಲಾನೆಟ್ ಥಿಯರಿ, ಯಾಕೆ 10 ಬರಲಿಲ್ಲ, ಯಾಕೆ 7 ಬರಲಿಲ್ಲ ಅಂತ ದೇ ಫೇಲ್ ಟು ಎಕ್ಸ್ಪ್ಲೇನ್ ದಿಸ್. ಫಸ್ಟ್ ಥಿಯರಿ ಗಾನ್. ಆಮೇಲೆ ಇನ್ನೊಂದೇನಂದರೆ, ಸೈಜ್ ಆಫ್ ದ ಸೋಲಾರ್ ಸಿಸ್ಟಮ್ ಹೇಳಿದೆ ಅಲ್ವಾ, ಚಿಕ್ಕ ಚಿಕ್ಕದ್ರಿಂದ ದೊಡ್ಡದಾಗಿದೆ ಅಂತ, ನಮ್ಮ ಸೋಲಾರ್ ಸಿಸ್ಟಮ್ ಹೀಗಿದೆ ಅಂತ ನಿನ್ನೆ ಹೇಳಿದ್ದೆ, ಸಿಗಾರ್ ಶೇಪ್. ಈ ಸಿಗಾರ್ ಶೇಪ್ ಯಾಕಿದೆ ಅಪ್ಪ ಅಂತ ಕೇಳ್ತಾರೆ. ಪಾಪ, ಅವ್ರಿಗೆ ಇದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ವಾಲ್ಕೆನೋ ಬಗ್ಗೆ ಹೇಳಿದ್ದಾರೆ, ಸಮುದ್ರ ಬಗ್ಗೆ ಹೇಳಿದ್ದಾರೆ, ಅಟ್ಮಾಸ್ಫಿಯರ್ ಬಗ್ಗೆ ಹೇಳಿದ್ದಾರೆ, ಭೂಮಿ ತಾಯಿ ಬಗ್ಗೆ ಹೇಳಿದ್ದಾರೆ, ಬಟ್ 9 ಪ್ಲಾನೆಟ್ ಯಾಕೆ ಬಂತು, ಮತ್ತು ಇದು ಸಿಗಾರ್ ಶೇಪಲ್ಲಿ ಯಾಕಿದೆ ಅಂತ ಕೇಳಿದ್ರೆ ಅವರಿಬ್ಬರಿಗೆ ಪಾಪ ಹೇಳೋಕ್ಕಾಗಲ್ಲ. ಇಷ್ಟು ಸಾಕಾಗದೆ ಅವ್ರು ಇನ್ನೊಂದು ಹೇಳ್ತಾರೆ, ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ, ಸಚ್ ಅ ಬಿಗ್ ಯೂನಿವರ್ಸ್, 2 ಸ್ಟಾರ್ಸ್ ಪಾಸಿಂಗ್ ನಿಯರ್ ಬೈ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್ ಅಂತ ಹೇಳ್ತಾರೆ. ಈ ಥರ 2 ಸ್ಟಾರ್ಗಳು ಅಕ್ಕಪಕ್ಕದಲ್ಲಿ ಪಾಸ್ ಆಗೋದು ಚಾನ್ಸೇ ಇಲ್ಲ ಗುರು, ನೀನು ಮುಖ ತೊಳ್ಕೊಬಾ ಅಂತ ಹೇಳ್ತಾರೆ. ಇಟ್ ಈಸ್ ಟ್ರೂ, ಇಟ್ಸ್ ನಾಟ್ ಪಾಸಿಬಲ್ ಅಲ್ವಾ. ನಮ್ಮ ಸೂರ್ಯ ಇರೋ ಜಾಗದಲ್ಲಿ ಇದ್ದಾನೆ, ಅವ್ನ ಪಕ್ಕದಿಂದ ಇನ್ನೊಂದು ಸೂರ್ಯ ಹೋಗ್ತಾ ಇದ್ದಾನೆ, ದಟ್ ಡಸಂಟ್ ಮೇಕ್ ಸೆನ್ಸ್. ಆ್ಯಂಡ್ ಇನ್ನೊಂದೇನಂದರೆ, ನಿಮಗೆ ನಮ್ಮ ಸೂರ್ಯನ ಹೀಟ್ ಗೊತ್ತಾ, ನೀವು ಮಧ್ಯಾಹ್ನ ಹೊತ್ತು ಹೊರಗೋಗಿ ನಿಂತ್ಕೊಂಡ್ರೆ ಕಪ್ಪು ಕಪ್ಪು ಕಾಗೆ ಆಗಿ ಹೊರಗೆ ಬರ್ತೀರಾ. ವೆನ್ ಟು ಎಕ್ಸ್ಟ್ರೀಮ್ಲಿ ಹೀಟೆಡ್ ಅಪ್ ಬಾಡೀಸ್ ಆರ್ ಪಾಸಿಂಗ್, ಅಂದರೆ 2 ಅತಿ ಉಷ್ಣ ಉಳ್ಳಂಥ ಸೂರ್ಯಗಳು ಪಾಸ್ ಆಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬರುವ ಎಲ್ಲ ಪ್ಲಾನೆಟ್ಸ್ ಏನಿದೆ ಹಾವಿ ಆಗೋಗುತ್ತೆ, ದೇ ವಿಲ್ ವೇಪರೈಸ್ ಅಲ್ವಾ. ಈಗ ನೀರನ್ನು ಬಿಸಿ ಮಾಡಿದ್ರೆ ನೀರು ಮೆಲ್ಟಾಗಿ ಆಮೇಲೆ ಕುದ್ದು ಆಮೇಲೆ ಏನಾಗುತ್ತೆ, ಹಾವಿ ಆಗೋಗುತ್ತೆ. ಈ ಈ ಏನಿದೆ ಪ್ಲಾನೆಟ್ಸ್ ಇದೆ ಅಂತ ಹೇಳ್ತಿದ್ದಾರೆ, ಚಾನ್ಸೇ ಇಲ್ಲ ಗುರು, ಅಷ್ಟು 2 ಹೀಟ್ ಇರುವಂಥ ಬಾಡಿ ಮಧ್ಯದಲ್ಲಿ ಅದು ಮೆಲ್ಟಾಗಿ ಗಾಳಿಯಾಗಿ ಹಾವಿಯಾಗಿ ಹೋಗುತ್ತೆ ಹೊರತು ಪ್ಲಾನೆಟ್ ಫಾರ್ಮ್ ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ತಾರೆ. ದೇ ಶುಡ್ ಹ್ಯಾವ್ ವ್ಯಾಪರೈಸ್ಡ್ ಅಂತ ಹೇಳ್ತಾರೆ, ಇದು ಕೂಡ ಇದೆ. ಅದಾದಮೇಲೆ 4th ಕೇಳ್ತಾರೆ, ಇದು ನಮ್ಮ ಪ್ಲಾನೆಟ್ಸ್ ಎಲ್ಲ ಟಿಲ್ಟ್ ಆಗಿದೆ ಅಲ್ಲ ಆಕ್ಸಸ್ಸಲ್ಲಿ, ಸೊಟ್ಟಾಗ ತಿರುಗ್ತಿದೆ ಅಲ್ಲ, ಯಾಕೆ ಅಂತ ಕೇಳ್ತಾರೆ. ಸೊ ಇದನ್ನ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ವಾಟ್ ಆರ್ ದ ಡ್ರಾಬ್ಯಾಕ್ಸ್, 9 ಪ್ಲಾನೆಟ್ ಥಿಯರಿನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಎಸ್, ದೇ ಆಲ್ಸೋ ಎಕ್ಸ್ಪ್ಲೇನ್ ದ ಕ್ರಿಯೇಷನ್ ಆಫ್ ಮೂನ್ಸ್.
ಮೂನ್ಸ್ ಹೇಗೆ ಬಂತಂತ ಕೂಡ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಬಟ್ ದೇ ಕಾಂಟ್ ಎಕ್ಸ್ಪ್ಲೇನ್ ನೈನ್ ಪ್ಲಾನೆಟ್ಸ್ ಯಾಕೆ ಬಂತಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಈ ಶೇಪ್ ಯಾಕಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎರಡು ಸ್ಟಾರ್ ಸೈಡ್ ಬೈ ಸೈಡ್ ಹೋಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಪ್ಲಾನೆಟ್ ಸಿಸ್ಟಮ್ ಯಾಕೆ ಸೊಟ್ಟ ಇದೆ ಅಂತ ಕೇಳ್ತಾರೆ. ಅಂದರೆ ಗೊತ್ತಿದೆ ಅಲ್ವಾ, ನಮ್ಮ ಭೂಮಿ ಹಿಂಗೆ ತಿರುಗಲ್ಲ, ನಮ್ಮ ಭೂಮಿ ಹಿಂಗೆ ತಿರುಗತ್ತೆ. ಇಟ್ಸ್ ಅ ಕ್ರಾಸ್, ದೇರ್ಸ್ ಅ ಟಿಲ್ಟ್ ಅಂತಾರೆ ಇದನ್ನ. ಆ ಟಿಲ್ಟ್ 33 degrees. ವೆನ್ ಐ ಕಮ್ ಟು ಫಿಸಿಕಲ್ ಜಿಯೋಗ್ರಫಿ ಅವಾಗ ಮಾತಾಡ್ತೇನೆ, ಆಯ್ತಾ. ಇದಾದ್ಮೇಲೆ ಎರಡು ಸುಡೋ ದೇಹಗಳ ಮತ್ತೆ ಕೂಲ್ ಡೌನ್ ಆಗೋ ಚಾನ್ಸೇ ಇಲ್ಲ, ದೇ ವಿಲ್ ವೇಪರೈಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ದ ಡ್ರಾಬ್ಯಾಕ್ಸ್ ಆಫ್ ಹೂಮ್, ದ ಥಿಯರಿ ಗಿವನ್ ಬೈ ಚಾಂಬರ್ಲಿನ್ ಅಂಡ್ ಮೌಲ್ಟನ್. ಕೊಟ್ಟಿದ್ಯಾವಾಗ 1905 ಈ ಇಸ್ವಿ ನೆನಪಿಲ್ಲ ಅಂದರೆ ಸ್ವದೇಶಿ ಮೂಮೆಂಟ್ ನೆನ್ಪಿಟ್ಕೊಳ್ಳಿ, ನಿಮಗೆ ಐಡಿಯಾ ಬರುತ್ತೆ. ದಿಸ್ ಇಸ್ ಒನ್ ಥಿಯರಿ. ದಿಸ್ ಥಿಯರಿ ಇಸ್ ಕಾಲ್ಡ್ ಎಸ್ ವಾಟ್? ಪ್ಲಾನೆಟೆಸಿಮಲ್ ಹೈಪೋಥಿಸಿಸ್. ಇದು ಬಿಟ್ಟು ನಿನ್ನೆ ಎರಡು ಥಿಯರಿ ಹೇಳಿದ್ದೆ, ಯಾವುದದು? ನೆಬ್ಯುಲಾರ್ ಥಿಯರಿ. ಒನ್ ವಾಸ್ ಗಿವನ್ ಬೈ ಕ್ಯಾಂಟ್, ಇಮ್ಯಾನ್ಯುವಲ್ ಕ್ಯಾಂಟ್, ಅಂಡ್ ಒನ್ ಮೋರ್ ಗಿವ್ಸ್ ಗಿವನ್ ಬೈ ಲ್ಯಾಪ್ಲಾಸ್, ಮ್ಯಾಥಮೆಟಿಷಿಯನ್ ಕೊಡ್ತಾರೆ. ಇದು ಮೂರನೇದು 1905 ಬರ್ತಿದೆ, ಪ್ಲಾನೆಟಿಸಿಮಲ್ ಹೈಪೋಥಿಸಿಸ್. ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಇನ್ನು ಮುಗ್ದಿಲ್ಲ, ಬಿಗ್ ಬ್ಯಾಂಗ್ ಥಿಯರಿನು ತುಂಬ ದೂರ ಇದೆ, ಮಧ್ಯದಲ್ಲಿ ಸೂಪರ್ ನೋವಾ ಗೀಪರ್ ನೋವಾ ಎಲ್ಲ ಬರುತ್ತೆ, ಸಖತ್ತಾಗಿ ಹೋಗ್ತಾ ಇರೋಣ. ಇದು ಅರ್ಥ ಆಗಿದ್ರೆ ಫೈನ್, ಕಂಟಿನ್ಯೂ ಮಾಡೋಣ. ಈಗ ಒಂದು ನಿಮಿಷ.